ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲ್ಯಾಕ್ಸಿನಸ್ ಪ್ರಸ್ತುತಪಡಿಸುವ ಕನ್ನಡ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ದಿನಾಂಕ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಇವತ್ತು ಅಪೇರ್ ಆಗಿರುವಂಥ ಇಂಪೋರ್ಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳನ್ನ ನಾವೀಗ ಚರ್ಚೆ ಮಾಡೋಣ ಮೊದಲನೇದಾಗಿ ನಿನ್ನೆ ನೀಡಿದಂಥ ಎರಡು ಮಲ್ಟಿಪಲ್ ಚಾಯ್ಸ್ ಗಳಿಗೆ ಉತ್ತರಗಳನ್ನ ಡಿಸ್ಕಸ್ ಮಾಡಿ ನಂತರದಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ಗಳಿಗೆ ಮೂವ್ ಹೋಗೋಣ ಈಗ ಮೊದಲನೇ ಪ್ರಶ್ನೆ ನೋಡಿದೆ ಆದರೆ ರೀಸೆಂಟ್ಲಿ ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಎಡಿಆರ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿರುತ್ತೆ ಈ ಒಂದು ರಿಪೋರ್ಟ್ನ ಮುಖ್ಯವಾದ ಹೈಲೈಟ್ ಪಾಯಿಂಟ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಫೋರ್ಟಿ ಫೈವ್ ಪರ್ಸೆಂಟೇಜಷ್ಟು ಎಲೆಕ್ಟ್ರಲ್ ಫಂಡಿಂಗ್ ಅದು ಕೂಡ ಎಲೆಕ್ಟ್ರಲ್ ಇಂದನೇ ಬಂದಿರುತ್ತೆ ಅಂತ ಹೇಳಿ ಒಂದು ಮುಖ್ಯವಾದ ಹೈಲೈಟ್ ಪಾಯಿಂಟನ್ನು ಎಸ್ಟಾಬ್ಲಿಷ್ ಮಾಡಿದರೆ ಈ ಒಂದು ರಿಪೋರ್ಟ್ನಲ್ಲಿ ಇದೊಂದು ಎನ್ ಜಿ ಓ ಆಗಿರುತ್ತೆ ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಇದೊಂದು ರಿಪೋರ್ಟ್ ತಂದಿರುತ್ತೆ ಎಲೆಕ್ಟ್ರೋ ಬಾಂಡ್ಸ್ನ ಬಗ್ಗೆ ಈ ಕಾಂಟೆಕ್ಸ್ ನಲ್ಲಿ ಈ ಒಂದು ಪ್ರಶ್ನೆ ಕೇಳಿದರೆ ಎಲೆಕ್ಟೋರಲ್ ಬಾಂಡ್ಸ್ನ ವಿಚಾರವಾಗಿ ಇದರ ಬೇಸಿಕ್ಸ್ ಅನ್ನು ನಾವು ನಿನ್ನೆ ಕವರ್ ಮಾಡಿದ್ವಿ ಈಗ ಈ ಪ್ರಶ್ನೆ ನೀಡಿರುವಂಥ ಮೂರು ಆಪ್ಷನ್ಸ್ಗಳನ್ನ ನೋಡಿದ್ರೆ ಮೊದಲನೇದಾಗಿ ಮೂರನೇ ಆಪ್ಷನ್ ಅನ್ನ ಕವರ್ ಮಾಡೋಣ ಯಾಕೆ ಅಂತ ಹೇಳಿದ್ರೆ ಇದು ಶಾರ್ಟ್ ಸೆಂಟೆನ್ಸ್ ಆಗಿದೆ ಅದರಿಂದ ನಾವು ಕ್ಲಿಮ್ಸ್ನಲ್ಲಿ ಈ ಥರ ಶಾರ್ಟ್ ಸೆಂಟೆನ್ಸ್ಗಳನ್ನ ಮೊದಲನೇ ಆಪ್ಷನ್ ಆಗಿ ಓದಿದಂಥ ಸಂದರ್ಭದಲ್ಲಿ ಹಲವಾರು ಸಮಯವನ್ನು ಉಳಿಸ್ಬೋದು ಈಗ ಮೂರನೇ ಸೆಂಟೆನ್ಸ್ ನೋಡಿದೆ ಆದರೆ ಇಟ್ ಇಸ್ ಎ ಫಾರ್ಮ್ ಆಫ್ ಅನೋನಿಮಸ್ ಡೊನೇಷನ್ ಅಂತ ಇದೆ ಆದ್ದರಿಂದಾಗಿ ಇದು ಕರೆಕ್ಟ್ ಆಗುತ್ತೆ ಎಲೆಕ್ಟ್ರಲ್ ಬಾಂಡ್ಸ್ ಅನ್ನುವಂಥದ್ದು ಅನೋನಿಮಸ್ ಡೊನೇಷನ್ ಆಗಿದೆ ಆದ್ದರಿಂದ ಮೂರನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಆದ ಕಾರಣದಿಂದಾಗಿ ನಾವಿಲ್ಲಿ ಮೊದಲನೇ ಆಪ್ಷನ್ ಆದಂಥ ಒನ್ ಆ್ಯಂಡ್ ಟು ಓನ್ಲಿ ಮತ್ತು ಡಿ ಆಪ್ಷನ್ ಆದಂಥ ಒನ್ ಓನ್ಲಿನ ಎಲಿಮಿನೇಟ್ ಮಾಡ್ಬೋದು ಈಗ ನಮ್ಮ ಉತ್ತರ ಬಿ ಅಥವಾ ಸಿ ಆಗಿರುತ್ತೆ ಈಗ ಇಲ್ಲಿ ನೀಡಿರುವಂಥ ಬಿ ಮತ್ತು ಸಿ ಆಪ್ಷನ್ನ ಓದಿದೆ ಆದಂಥ ಸಂದರ್ಭದಲ್ಲಿ ಎರಡನೇ ಆಪ್ಷನ್ನ ನಾವು ಓದಬೇಕಾಗುತ್ತೆ ಒಂದನೇ ಆಪ್ಷನ್ ಓದ್ದನೇನೂ ಕೂಡ ಈ ಒಂದು ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನು ತಲುಪಬಹುದು ಎರಡನೇ ಸ್ಟೇಟ್ಮೆಂಟ್ ಏನಂತ ಇದೆ ಇಂಟ್ರೆಸ್ಟ್ ರೇಟ್ ಆನ್ ದಿಸ್ ಬಾಂಡ್ ಇಸ್ ಲಿಂಕ್ ಟು ರೆಪೋ ರೇಟ್ ಅಂತ ಇದೆ ಆದರೆ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಬಾಂಡ್ಸ್ಗಳಿಗೆ ಅಂದರೆ ಸ್ಟೇಟ್ ಬ್ಯಾಂಕ್ನಲ್ಲಿ ಪಡೆಯುವಂಥ ಈ ಎಲೆಕ್ಟ್ರಲ್ ಬಾಂಡ್ಸ್ಗಳಿಗೆ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ರೇಟ್ ಅಂದರೆ ಬಡ್ಡಿ ದರವನ್ನು ಬ್ಯಾಂಕ್ಗಳು ಪ್ರೊವೈಡ್ ಮಾಡೋದಿಲ್ಲ ಆದ ಕಾರಣದಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಸಿ ಥ್ರೀ ಓನ್ಲಿ ಆಗುತ್ತೆ ನಂತರದಲ್ಲಿ ಈಗ ಒಂದನೇ ಸ್ಟೇಟ್ಮೆಂಟ್ ಅನ್ನು ಸಂದರ್ಭದಲ್ಲೂ ಕೂಡ ಓನ್ಲಿ ರೀಜನಲ್ ಪಾರ್ಟೀಸ್ ಕ್ಯಾನ್ ರೈಸ್ ಫಂಡ್ಸ್ ಅಂತ ಇದೆ ಓನ್ಲಿ ಅನ್ನುವಂಥ ಒಂದು ವರ್ಡ್ ಇರೋದರಿಂದ ಇದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಪಾರ್ಟಿ ಸೆಕ್ಷನ್ ಟ್ವೆಂಟಿ ನೈನ್ ಎ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಈ ಒಂದು ಆಕ್ಟ್ನ ಕೆಳಗಡೆ ಬರುವಂಥ ಸೆಕ್ಷನ್ ಟ್ವೆಂಟಿ ನೈನ್ ಎ ಕೆಳಗಡೆ ಯಾವುದಾದ್ರೂ ಒಂದು ಪಾರ್ಟಿ ರಿಜಿಸ್ಟರ್ ಆಗಿದರೆ ಅಥವಾ ಎಟ್ ಲೀಸ್ಟ್ ಒಂದು ಪರ್ಸೆಂಟೇಜಷ್ಟು ಓಟನ್ನು ಕಳೆದ ಲೋಕಸಭಾ ಎಲೆಕ್ಷನ್ಸ್ಗಳಲ್ಲಿ ಅಥವಾ ಸ್ಟೇಟ್ ಎಲೆಕ್ಷನ್ಸ್ಗಳಲ್ಲಿ ಒಂದು ಪಾರ್ಟಿ ಪಡ್ಕೊಂಡಿರಬೇಕು ಪೋಲಾದಂಥ ಒಟ್ಟು ಟೋಟಲ್ ವೋಟ್ಸ್ಗಳಲ್ಲಿ ಎಟ್ಲೀಸ್ಟ್ ಒಂದು ಪರ್ಸೆಂಟೇಜಷ್ಟು ಓಟ್ ಆ ಒಂದು ಪಾರ್ಟಿ ಪಡ್ಕೊಂಡಿರಬೇಕು ಆ ಸಂದರ್ಭದಲ್ಲಿ ಮಾತ್ರ ಆ ಪಾರ್ಟಿಗೆ ನಾವು ಎಲೆಕ್ಟ್ರೋರಲ್ ಬಾಂಡ್ಸ್ ಪರ್ಚೇಸ್ ಮಾಡಬಹುದು ಈ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಬೇಕು ಆದ ಕಾರಣದಿಂದಾಗಿ ಇಲ್ಲಿ ನೀಡಿದಂಥ ಮೊದಲನೇ ಸ್ಟೇಟ್ಮೆಂಟ್ ಓನ್ಲಿ ರೀಜನಲ್ ಪಾರ್ಟೀಸ್ ಕ್ಯಾನ್ ರೈಸ್ ಫಂಡ್ಸ್ ಇದು ತಪ್ಪಾಗುತ್ತೆ ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಯಾವುದೇ ರೀತಿಯಂತ ಇಂಟ್ರೆಸ್ಟ್ ರೇಟ್ ಪ್ರೊವೈಡ್ ಮಾಡೋದಿಲ್ಲ ಎಲೆಕ್ಟ್ರೋಲಲ್ ಬಾಂಡ್ಸ್ಗಳ ಮೇಲೆ ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ತಪ್ಪಾಗುತ್ತೆ ನಂತರದಲ್ಲಿ ಮೂರನೇ ಸ್ಟೇಟ್ಮೆಂಟ್ ಇದೊಂದು ಅನೋನಿಮಸ್ ಡೊನೇಷನ್ ಆಗಿದೆ ಆದ್ದರಿಂದ ಇದು ಸರಿಯಾದ ಸ್ಟೇಟ್ಮೆಂಟ್ ಆಗುತ್ತೆ ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತ್ರೀ ಓನ್ಲಿ ಆಗುತ್ತೆ ನಂತರದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಗಳ ಬಗ್ಗೆ ಕ್ವಿಕ್ ರಿವಿಷನ್ ನ ಮಾಡೋದಾದ್ರೆ ಯಾವುದಾದ್ರೂ ಒಬ್ಬ ಸಿಟಿಸನ್ ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ ಕಂಪನಿ ಇವರುಗಳು ಎಲೆಕ್ಟ್ರಲ್ ಬಾಂಡ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ಮತ್ತು ಇದರ ಡಿನಾಮಿನೇಷನ್ ಯಾವ ರೀತಿನಲ್ಲಿ ಇರುತ್ತೆ ಅಂತ ಹೇಳಿದ್ರೆ ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಒನ್ ಲ್ಯಾಕ್ ಟೆನ್ ಲ್ಯಾಕ್ಸ್ ಮತ್ತು ಒಂದು ಕೋಟಿ ಐದು ಡಿನಾಮಿನೇಷನ್ ಗಳು ಅವೈಲೇಬಲ್ ಇದಾವೆ ಇದನ್ನ ನೆನ್ಪಿಟ್ಕೊಂಡಿರಬೇಕು ತೌಸಂಡ್ ರುಪೀಸ್ ಟೆನ್ ತೌಸಂಡ್ ರುಪೀಸ್ ಒನ್ ಲ್ಯಾಕ್ ಟೆನ್ ಲ್ಯಾಕ್ಸ್ ಮತ್ತು ಒನ್ ಕ್ರೋರ್ ನಂತರದಲ್ಲಿ ನಾನು ಈಗಾಗಲೇ ಹೇಳಿದೆ ಯಾವ ಯಾವ ಪೊಲಿಟಿಕಲ್ ಪಾರ್ಟೀಸ್ಗಳು ಗಳು ಈ ಒಂದು ಎಲೆಕ್ಟ್ರಲ್ ಬಾಂಡ್ಸ್ ರೇಸ್ ರೈಸ್ ಮಾಡಬಹುದು ಅಂತ ಹೇಳಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಇದರ ಕೆಳಗಡೆ ಸೆಕ್ಷನ್ ಟ್ವೆಂಟಿ ನೈನ್ ಎ ಬರುತ್ತೆ ಇದರಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ರಿಜಿಸ್ಟರ್ ಆಗಿರಬೇಕು ನಂತರದಲ್ಲಿ ಇನ್ನೊಂದು ಎಲಿಜಿಬಿಲಿಟಿ ಏನು ಅಂತ ಹೇಳಿದ್ರೆ ಕಳೆದ ಲೋಕಸಭಾ ಅಥವಾ ಸ್ಟೇಟ್ ಎಲೆಕ್ಷನ್ಸ್ಗಳಲ್ಲಿ ಒಂದು ಪಾರ್ಟಿ ಪೋಲಾದಂಥ ಒಟ್ಟು ಟೋಟಲ್ ವೋಟ್ಸ್ಗಳಲ್ಲಿ ಅಟ್ಲೀಸ್ಟ್ ಒನ್ ಪರ್ಸೆಂಟೇಜ್ ಅಷ್ಟು ವೋಟ್ಗಳನ್ನ ಪಡ್ಕೊಂಡಿರಬೇಕು ಆ ಸಂದರ್ಭದಲ್ಲಿ ಆ ರೀತಿಯಂತಹ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಒಂದು ಡೊನೇಷನ್ ಪಡ್ಕೊಬೋದು ಪಡ್ಕೊಬಹುದು ಅದಾದ ನಂತರ ಈ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಎಲ್ಲಿ ಪರ್ಚೇಸ್ ಮಾಡಬಹುದು ಅಂತ ಹೇಳಿದ್ರೆ ಕೆಲವೊಂದು ಸೆಲೆಕ್ಟೆಡ್ ಬ್ರಾಂಚಸ್ಗಳು ಇರ್ತವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಈ ಒಂದು ಬ್ಯಾಂಕ್ಗೆ ಹೋಗಿ ನಾವು ಈ ಎಲೆಕ್ಟ್ರಲ್ ಬಾಂಡ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು ಇದರ ವ್ಯಾಲಿಡಿಟಿ ಎಷ್ಟಿದ್ ಎಷ್ಟು ದಿನ ಇರುತ್ತೆ ಅಂತ ಹೇಳಿದ್ರೆ ಫಿಫ್ಟೀನ್ ಡೇಸ್ ಇರುತ್ತೆ ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಪರ್ಚೇಸ್ ಮಾಡಿದಂಥ ದಿನದಿಂದ ಹದಿನೈದು ದಿನಗಳವರೆಗೆ ವ್ಯಾಲಿಡಿಟಿ ಇರುತ್ತೆ ಅದ ನಂತರ ಈಗಾಗಲೇ ಹೇಳಿರುವಂತೆ ಒಬ್ಬ ಇಂಡಿಯೋ ಅಥವಾ ಒಂದು ಕಂಪನಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ ಇವರುಗಳು ಎಲೆಕ್ಟ್ರಾಲ್ ಬಾಂಡ್ಸ್ ಪರ್ಚೇಸ್ ಮಾಡಬಹುದು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಡೋನರ್ ಕೂಡ ಕೆ ಸಿ ನೋ ಯುವರ್ ಕಸ್ಟಮರ್ ಡೀಟೇಲ್ಸನ್ನು ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಇಷ್ಟು ಪಾಯಿಂಟ್ಸ್ ನೀವು ನೆನ್ಪಿಡ್ಕೊಂಡಿರಿ ಎಲೆಕ್ಟ್ರಾಲ್ ಬಾಂಡ್ಸ್ಗಳ ವಿಚಾರವಾಗಿ ಸ್ಟೇಟ್ಮೆಂಟ್ ಮುಖಾಂತರವಾಗಿ ಈ ಎಲ್ಲ ಪಾಯಿಂಟ್ಸ್ ಕೇಳುವಂಥ ಕೇಳುವಂತ ಸಾಧ್ಯತೆ ಇದೆ ನಂತರದಲ್ಲಿ ಎರಡನೇ ಪ್ರಶ್ನೆಗೆ ಹೋಗಿದ್ರೆ ಈ ಒಂದು ಪ್ರಶ್ನೆಯ ಮೌಂಟ್ ಹ್ಯಾರಿಯಟ್ ನ್ಯಾಷನಲ್ ಪಾರ್ಕ್ ನಾವು ವಿಚಾರವಾಗಿ ಕೇಳಿದಂತ ಪ್ರಶ್ನೆ ಆಗಿದೆ ಈಗ ಈ ನ್ಯಾಷನಲ್ ಪಾರ್ಕ್ ಯಾಕೆ ನ್ಯೂಸ್ ಅಂತ ಹೇಳಿದ್ರೆ ನಾವು ನಿನ್ನೆ ನ್ಯೂಸ್ ನಲ್ಲಿ ನೋಡಿದ್ವಿ ಪಿನನ್ಗ ಅಂಡಮನಿಸ್ ಅನ್ನುವಂಥ ಪಾಮ್ ಪಾಮ್ ಅಂತ ಹೇಳಿದ್ರೆ ಒಂದು ತಾಳೆ ಮರ ಈ ತಾಳೆ ಮರ ನ್ಯೂಸ್ ನಲ್ಲಿ ಇತ್ತು ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಕೇರಳದಲ್ಲಿ ತಿರುವನಂತಪುರಂನಲ್ಲಿ ಪ್ಯಾಲೋಡ್ ನಲ್ಲಿ ಇರುವಂತಹ ಜವಹರ್ಲಾಲ್ ನೆಹರು ಟ್ರಾಪಿಕಲ್ ಬೊಟಾನಿಕಲ್ ಗಾರ್ಡನ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಈ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಪಿನನ್ಗ ಅಂಡಮಾನಿಸಿಸ್ನ ಬೀಜವನ್ನು ಉಪಯೋಗಿಸಿಕೊಂಡು ಈಗ ಯಶಸ್ವಿಯಾಗಿ ಈ ಒಂದು ತಾಳೆಮರವನ್ನು ಬೆಳೆಸಲಾಗಿದೆ ಆ ಕಾರಣದಿಂದಾಗಿ ಈಗ ಈ ಒಂದು ತಾಳೆಮರ ಮತ್ತು ಈ ಒಂದು ನ್ಯಾಷನಲ್ ಪಾರ್ಕ್ ಮೌಂಟ್ ಹ್ಯಾರೇಟ್ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿದೆ ಮೌಂಟ್ ಹ್ಯಾರೇಟ್ ನ್ಯಾಷನಲ್ ಪಾರ್ಕ್ ನ್ಯೂಸ್ನಲ್ಲಿ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ತಾಳೆಮರದ ಎಂಡಮಿಕ್ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ ಮೌಂಟ್ ಹ್ಯಾರೆಟ್ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಕೂಡ ಅಂಡಮಾನ್ ಮತ್ತು ನಿಕೋಬರ್ ಐಲೆಂಡ್ನಲ್ಲಿ ಆದ ಕಾರಣದಿಂದಾಗಿ ಈಗ ಮೌಂಟ್ ಹ್ಯಾರೆಟ್ ನ್ಯಾಷನಲ್ ಪಾರ್ಕ್ ನ್ಯೂಸ್ ನ್ಯೂಸ್ನಲ್ಲಿದೆ ಈ ಒಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಮೌಂಟ್ ಹ್ಯಾರೆಟ್ ನ್ಯಾಷನಲ್ ಪಾರ್ಕ್ನ ವೆಜಿಟೇಷನ್ ಯಾವ ಟೈಪ್ ಅಂತ ಹೇಳಿ ಕೇಳಿದ್ದಾರೆ ಇದಕ್ಕೆ ನಾಲ್ಕು ಆಪ್ಷನ್ಸ್ಗಳನ್ನ ನೀಡಿದರೆ ಎವರ್ ಗ್ರೀನ್ ಫಾರೆಸ್ಟ್ ಆಲ್ಪೈನ್ ವೆಜಿಟೇಷನ್ ಟ್ರಾಪಿಕಲ್ ಡೆಸಿಡಿಯೋಸ್ ಫಾರೆಸ್ಟ್ ನನ್ ಆಫ್ ದ ಎಬೋ ಅಂತ ಹೇಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎವರ್ ಗ್ರೀನ್ ಫಾರೆಸ್ಟ್ ಆಗುತ್ತೆ ನಂತರದಲ್ಲಿ ನಾನು ಯಾವಾಗಲೇ ಹೇಳಿರುವಂತೆ ಪಿನಂಗ ಅಂಡಮಾನಸಿಸ್ ಈ ಒಂದು ಪ್ಲಾಂಟ್ ಸ್ಪೀಸೀಸ್ ನ ಬಗ್ಗೆ ಮಾತನಾಡೋದಾದ್ರೆ ಇದು ಕ್ರಿಟಿಕಲಿ ಎಂಡೇಂಜರ್ ಸ್ಪೀಶೀಸ್ ಆಗಿದೆ ಅಯುಸಿಯನ್ ಸ್ಟೇಟಸ್ ನಲ್ಲಿ ನಂತರದಲ್ಲಿ ಎಂಡಮಿಕ್ ಸ್ಪೀಶಿಸ್ ಆಗಿದೆ ಇದು ಯಾವ ರೀಜನ್ಗೆ ಎಂಡಮಿಕ್ ಸ್ಪೀಶಿಸ್ ಆಗಿದೆ ಅಂತ ಹೇಳಿದ್ರೆ ಅಂಡಮಾನ್ ಮತ್ತು ನಿಕೋಬರ್ ಐಲ್ಯಾಂಡ್ ನಂತರದಲ್ಲಿ ಮೌಂಟ್ ಹ್ಯಾರಿಟ್ ನ್ಯಾಷನಲ್ ಪಾರ್ಕ್ ನ ಬಗ್ಗೆ ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋದಾದ್ರೆ ಇದು ಲೊಕೇಟ್ ಆಗಿರುವಂತದ್ದು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ನಲ್ಲಿ ಅದು ದಕ್ಷಿಣ ಭಾಗದಲ್ಲಿ ನಂತರದಲ್ಲಿ ಮೌಂಟ್ ಹ್ಯಾರಿಟ್ ಅನ್ನುವಂಥದ್ದು ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಇರುವಂತಹ ಮೂರನೇ ಅತಿ ದೊಡ್ಡ ಹೈಯೆಸ್ಟ್ ಪೀಕ್ ಆಗಿದೆ ಮತ್ತು ಮೊದಲನೇ ಮತ್ತು ಎರಡನೇ ಹೈಯೆಸ್ಟ್ ಪೀಕ್ ಗಳು ಯಾವುದು ಅಂತ ಹೇಳಿದ್ರೆ ಸ್ಯಾಡಲ್ ಪೀಕ್ ಅಂತ ಇದೆ ನಾರ್ತ್ ಅಂಡಮಾನ್ ನಲ್ಲಿ ಮತ್ತು ಗ್ರೇಟ್ ನಿಕೋಬಾರ್ ನಲ್ಲಿ ಮೌಂಟ್ ತುಯ್ಲಿಯರ್ ಅಂತ ಹೇಳಿ ಇನ್ನೊಂದು ಪೀಕ್ ಇದೆ ಈ ಎರಡು ಪೀಕ್ ಗಳು ಹೈಯೆಸ್ಟ್ ಪೀಕ್ ಗಳು ಅದಾದ ನಂತರ ಮೂರನೇ ಹೈಯೆಸ್ಟ್ ಪೀಕ್ ಯಾವುದು ಅಂತ ಹೇಳಿದ್ರೆ ಮೌಂಟ್ ಹ್ಯಾರಿಯೇಟ್ ಇಷ್ಟು ಪಾಯಿಂಟ್ಗಳನ್ನ ನೀವು ಇಲ್ಲಿ ಮೆನ್ಷನ್ ಆಗಿರುವಂತಹ ಮೌಂಟ್ ಹ್ಯಾರೇಟ್ ನ್ಯಾಷನಲ್ ಪಾರ್ಕ್ ಮತ್ತು ಪಿನನ್ಗ ಅಂಡಮಿಸ್ ಈ ಒಂದು ಸ್ಪೇಷಿಸ್ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ ಇದು ಫಿಲಿಮ್ಸ್ ಪಾಯಿಂಟ್ ಆಫ್ ದಿನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೋಡೋದಾದ್ರೆ ಮೊದಲನೇ ಪ್ರಶ್ನೆಗೆ ಆಪ್ಷನ್ ಸಿ ತ್ರೀ ಓನ್ಲಿ ಮತ್ತು ಎರಡನೇ ಪ್ರಶ್ನೆಗೆ ಆಪ್ಷನ್ ಎ ಎವರ್ಗ್ರೀನ್ ಫಾರೆಸ್ಟ್ ಉತ್ತರವಾಗುತ್ತೆ ಮತ್ತು ನಿನ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಹೇಮಂತ್ ಕುಮಾರ್ ಸುರಭಿ ಶಿವಾನಂದ್ ಮತ್ತು ನಯನ ಇವರೆಲ್ಲರೂ ಕೂಡ ಈ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ತಿಳಿಸಿದ್ರು ಹೀಗೆ ಮುಂದೆ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಉತ್ತರಗಳನ್ನ ತಿಳಿಸಿ ನೆಕ್ಸ್ಟ್ ನಾವು ಇವತ್ತು ಅಪೇರ್ ಆಗಿರುವಂತಹ ಇಂಪೋರ್ಟ್ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಗಳ ಚರ್ಚೆಗೆ ಮುಂದುವರಿಯೋಣ ಈಗ ಮೊದಲನೇ ಪೇಜ್ ನಲ್ಲಿ ಅಪೇರ್ ಆಗಿರುವಂತಹ ಫಸ್ಟ್ ನ್ಯೂಸ್ ಪೇಪರ್ ಆರ್ಟಿಕಲ್ ಮೂವ್ ಆಗಿದ್ರೆ ಈ ಒಂದು ಆರ್ಟಿಕಲ್ ಆಂಧ್ರ ಪ್ರದೇಶದಲ್ಲಿ ನಡೆದಂತಹ ಅನಿಲ ಸೋರಿಕೆಯ ವಿಚಾರವಾಗಿ ಬಂದಂತಹ ಆರ್ಟಿಕಲ್ ಆಗಿದೆ ಅನಿಲ ಸೋರಿಕೆಯ ಕುರಿತು ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇವರು ನೀಡಿದಂಥ ಆದೇಶದಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಫಿಲಿಮ್ಸ್ ಪಾಯಿಂಟ್ ಆಫ್ ನಿಂದ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ನೀಡಿರುವಂಥ ಹೈಲೈಟ್ ಪಾಯಿಂಟ್ಸ್ಗಳನ್ನ ಚರ್ಚೆ ಮಾಡೋಣ ಈ ಆರ್ಟಿಕಲ್ನ ನೀವು ಜಿ ಎಸ್ ಟಿ ಕೇಳೆ ಬರುವಂಥ ಬಯೋಡಿವರ್ಸಿಟಿ ಎನ್ವೈರನ್ಮೆಂಟ್ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಈ ಟಾಪಿಕ್ಗಳ ಅಡಿಯಲ್ಲಿ ನೀವು ನೋಟ್ಸ್ಗಳನ್ನ ಮಾಡ್ಕೊಬೋದು ಮೊದಲನೇದಾಗಿ ಈ ಆರ್ಟಿಕಲ್ನಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಹಿಂದೆ ವಿಶಾಖಪಟ್ಟಣದಲ್ಲಿ ಇರುವಂಥ ಎಲ್ ಜಿ ಪಾಲಿಮರ್ಸ್ ಈ ಒಂದು ಸ್ಥಾವರಕ್ಕೆ ಅನಿಲ ಸೋರಿಕೆಯ ವಿಚಾರವಾಗಿ ಮಧ್ಯಂತರ ಪರಿಹಾರವಾಗಿ ಐವತ್ತು ಕೋಟಿ ರೂಪಾಯಿಗಳನ್ನ ಪಾವತಿಸಬೇಕು ಮತ್ತು ಇದರ ಜೊತೆಗೆ ಐದು ಜನ ಇರುವಂತಹ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸ್ಥಾಪಿಸಬೇಕು ಮತ್ತು ಅನಿಲ ಸೋರಿಕೆ ವಿಚಾರವಾಗಿ ವಿಶಾಖಪಟ್ಟಣದಲ್ಲಿ ಆದಂತಹ ಅನಿಲ ಸೋರಿಕೆಯ ವಿಚಾರವಾಗಿ ಯಾಕೆ ಮುಗ್ಧ ಜನರು ಸಾವನ್ನಪ್ಪಿದ್ರು ಈ ವಿಷಯವಾಗಿ ತನಿಖೆ ನಡೆಸಬೇಕು ಅಂತ ಹೇಳಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸ್ಥಾಪಿಸಬೇಕು ಅಂತ ಹೇಳಿ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಹಿಂದೆ ಆರ್ಡರ್ ಪಾಸ್ ಮಾಡಿರುತ್ತೆ ಇದರ ವಿಚಾರವಾಗಿ ಈಗ ಸುಪ್ರೀಂ ಕೋರ್ಟ್ ಕೂಡ ಏನ್ ಹೇಳ್ತಾ ಇದೆ ಅಂತ ಅನಿಲ ಸೋರಿಕೆ ಕುರಿತು ಎನ್ ಜಿ ಟಿ ಆರ್ಡರ್ ನಲ್ಲಿ ನಾವು ಸುಪ್ರೀಂ ಕೋರ್ಟ್ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ನಂತರದಲ್ಲಿ ಈ ಹಿಂದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಫೈವ್ ಪಾನೆಲ್ ಇರುವಂತಹ ಕಮಿಟಿಯನ್ನ ಸ್ಥಾಪನೆ ಮಾಡಬೇಕು ಇದು ಈ ಒಂದು ವಿಚಾರವಾಗಿ ಅನಿಲ ಸೋರಿಕೆ ವಿಚಾರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಹೇಳಿರುತ್ತೆ ಆದ್ರೆ ಎಲ್ ಜಿ ಪಾಲಿಮರ್ ಸಂಸ್ಥೆ ಅಂದ್ರೆ ಆ ಒಂದು ಕಂಪನಿಯ ವಾದ ಏನು ಅಂತ ಹೇಳಿದ್ರೆ ಈಗಾಗಲೇ ಹಲವಾರು ಬಾಡೀಸ್ ಗಳು ಕಮಿಟೀಸ್ ಗಳನ್ನ ಸೆಟ್ ಅಪ್ ಮಾಡಿದೆ ಅದು ಕೂಡ ಆಂಧ್ರ ಪ್ರದೇಶದ ಹೈಕೋರ್ಟ್ ಒಂದು ಕಮಿಟಿ ಸೆಟ್ ಅಪ್ ಮಾಡಿದೆ ಇದರ ಜೊತೆಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಮತ್ತು ಕೂಡ ಒಂದು ಕಮಿಟಿ ಸೆಟ್ ಅಪ್ ಆಗಿದೆ ಗ್ಯಾಸ್ ಲೀಕ್ನ ವಿಚಾರವಾಗಿ ಈ ತರದ ಸಂದರ್ಭದಲ್ಲಿ ಆಲ್ರೆಡಿ ಕೇಸ್ ಕೋರ್ಟ್ನಲ್ಲಿರುವಂತಹ ಸಂದರ್ಭದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾಕೆ ಈ ಒಂದು ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ ಅಂತ ಹೇಳಿ ಎಲ್ ಜಿ ಪಾಲಿಮರ್ಸ್ ಕಂಪನಿ ಪ್ರಶ್ನೆ ಮಾಡುತ್ತೆ ಇದಕ್ಕೆ ಉತ್ತರವಾಗಿ ಈಗ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಏನು ಅಂತ ಹೇಳಿದ್ರೆ ನಾವು ಎನ್ ಜಿ ಟಿ ನೀಡಿರುವಂತಹ ಆರ್ಡರ್ನಲ್ಲಿ ಯಾವುದೇ ರೀತಿಯಾದಂತಹ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ನಂತರದಲ್ಲಿ ಎನ್ ಜಿ ಟಿ ಆರ್ಡರ್ ಮಾಡಿದಂತೆ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಈ ಒಂದು ಕಮಿಟಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಹೇಳಿದರೆ ಆಂಧ್ರ ಪ್ರದೇಶದ ಫಾರ್ಮರ್ ಹೈಕೋರ್ಟ್ ಜಡ್ಜ ಅಂತ ಜಸ್ಟಿಸ್ ಬಿ ಶೇಷಣ್ಣ ರೆಡ್ಡಿ ಅವರು ಈ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ನಂತರದಲ್ಲಿ ಈ ಒಂದು ಕಮಿಟಿನ ಯಾಕೆ ಸ್ಥಾಪನೆ ಮಾಡಿರ್ತಾರೆ ಅಂತ ಹೇಳಿದ್ರೆ ಮೇ ಏಳರಂದು ನಡೆದ ಗ್ಯಾಸ್ ಲೀಕ್ನ ವಿಚಾರವಾಗಿ ಘಟನೆಗಳ ಅನುಕ್ರಮ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಆಫ್ ಈವೆಂಟ್ಸ್ಗಳ ಬಗ್ಗೆ ಆಗಿರ್ಬೋದು ಮತ್ತು ಈ ವೈಫಲ್ಯಕ್ಕೆ ಕಾರಣಗಳೇನು ಅಥಾರಿಟಿಸ್ಗಳು ರೆಸ್ಪಾನ್ಸಿಬಿಲಿಟಿ ನ ತೋರಿಸುವುದರಲ್ಲಿ ಯಾವ ರೀತಿ ಫೇಲ್ಯೂರ್ ಆಗಿದ್ದಾರೆ ಮತ್ತು ಎಕ್ಸ್ಟೆಂಟ್ ಆಫ್ ಡ್ಯಾಮೇಜ್ ಅಂದ್ರೆ ಎಷ್ಟರ ಮಟ್ಟಿಗೆ ಜೀವಕ್ಕೆ ಹಾನಿಯಾಗಿದೆ ಹಾನಿಯ ಪ್ರಮಾಣವನ್ನು ತೋರಿಸಬೇಕು ಅಂತ ಹೇಳಿ ಮತ್ತು ಮನುಷ್ಯರಿಗೆ ಆದಂತಹ ಹಾನಿ ಮಾತ್ರವಲ್ಲ ಮಾನವೇತರ ಹಾನಿ ನಾನ್ ಹ್ಯೂಮನ್ ಡ್ಯಾಮೇಜಸ್ನೂ ಕೂಡ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿನ ಸ್ಥಾಪನೆ ಮಾಡಲಾಗಿರುತ್ತೆ ಇದರ ಜೊತೆಗೆ ಎನ್ವಿರಾನ್ಮೆಂಟ್ ವಿಚಾರವಾಗಿ ಇನ್ಕ್ಲೂಡಿಂಗ್ ವಾಟರ್ ಸಾಯಿಲ್ ಅಂಡ್ ಹೇರ್ ಈ ತರದ ಎನ್ವಿರೋನ್ಮೆಂಟ್ ಎಲಿಮೆಂಟ್ಸ್ಗಳನ್ನ ರೀಕಾನ್ಸ್ಟ್ರೂಟ್ ಮಾಡೋದಕ್ಕೆ ಯಾವ ರೀತಿಯಂತ ಸ್ಟೆಪ್ಸ್ ಗಳನ್ನ ತಗೊಂಡಿದ್ದಾರೆ ಮತ್ತು ಇದಕ್ಕೆ ಒಳಗಾಗುವಂತ ವೆಚ್ಚದ ತೂಕ ಎಷ್ಟು ಇವೆಲ್ಲದರ ಬಗ್ಗೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಬೇಕು ಅಂತೇಳಿ ಎನ್ ಜಿ ಟಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಯನ್ನು ಸ್ಥಾಪನೆ ಮಾಡಿರುತ್ತೆ ಈ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟ್ ಎನ್ ಜಿ ಟಿ ಆರ್ಡರ್ನ ಎತ್ತಿ ಹಿಡಿದಿದೆ ಇದರ ಜೊತೆಗೆ ನಮ್ಮ ಫ್ಲೀಮ್ಸ್ ಪಾಯಿಂಟ್ ಆಫ್ ದಿನ ನಾವು ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ನ ಬೇಸಿಕ್ಸ್ ಅನ್ನ ಕವರ್ ಮಾಡಬೇಕಾಗುತ್ತೆ ಮೊದಲನೇದಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಇದೊಂದು ಸ್ಪೆಷಲೈಸ್ಡ್ ಆಗಿದೆ ಇದನ್ನು ಆ್ಯಕ್ಟ್ ಮುಖಾಂತರವಾಗಿ ಆ್ಯಕ್ಟ್ನ ಕಾಯ್ದೆಯನ್ನು ಪಾಸ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಟ್ರಿಬ್ಯುನಲ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ ಆ ಕಾಯ್ದೆ ಹೆಸರು ಏನು ಅಂತ ಹೇಳಿದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ ಟೂ ತೌಸಂಡ್ ಟೆನ್ ಈ ಒಂದು ಆ್ಯಕ್ಟ್ನ ಮುಖಾಂತರವಾಗಿ ಈ ಒಂದು ಸ್ಪೆಷಲೈಸ್ಡ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ಇದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದ್ರೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ವಿಚಾರವಾಗಿ ಯಾವುದಾದ್ರೂ ಕೇಸ್ಗಳು ಇದ್ದರೆ ಅವುಗಳನ್ನು ಪರಿಣಾಮಕಾರಿಯಾಗಿ ಅಂದರೆ ಎಫೆಕ್ಟಿವ್ ಆಗಿ ಮತ್ತು ತ್ವರಿತವಾಗಿ ಅಂದರೆ ಫಾಸ್ಟ್ ಆಗಿ ವಿಲೇವಾರಿ ಮಾಡೋದಕ್ಕೋಸ್ಕರ ಎರಡು ಸಾವಿರದ ಹತ್ತರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಸ್ಪೆಷಲೈಸ್ ಬಾಡಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ ನಂತರದಲ್ಲಿ ಈ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸ್ಥಾಪನೆಯೊಂದಿಗೆ ಭಾರತ ಮೂರನೇ ಕಂಟ್ರಿ ಆಗಿದೆ ಪ್ರಪಂಚದಲ್ಲಿ ಈ ತರದ ಎನ್ವಿರಾನ್ಮೆಂಟಲ್ ಟ್ರಿಬ್ಯುನಲ್ಗಳನ್ನು ಗಳನ್ನ ಸೆಟ್ ಅಪ್ ಮಾಡೋ ವಿಷಯವಾಗಿ ಮೊದಲನೇದಾಗಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳು ನ್ಯಾಷನಲ್ ಗ್ರೀನ್ ಟ್ರಿಬುನಲ್ ನ ಎಸ್ಟಾಬ್ಲಿಷ್ ಮಾಡಿರ್ತವೆ ನಂತರದಲ್ಲಿ ಮೂರನೇ ಕಂಟ್ರಿ ಎನ್ವಿರಾನ್ಮೆಂಟ್ ವಿಷಯವಾಗಿ ಒಂದು ಟ್ರಿಬ್ಯುನಲ್ ನ ಸ್ಥಾಪನೆ ಮಾಡಿದಂಥದ್ದು ಭಾರತವಾಗಿದೆ ನಂತರದಲ್ಲಿ ನಾನು ಈಗಾಗಲೇ ಮೆನ್ಷನ್ ಮಾಡಿರುವಂತೆ ಎನ್ವಿರಾನ್ಮೆಂಟ್ ಆಫ್ ಪ್ರೊಟೆಕ್ಷನ್ ವಿಚಾರವಾಗಿ ಯಾವುದಾದ್ರೂ ಕೇಸ್ಗಳು ಫೈಲ್ ಆದಂತಹ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ಮತ್ತು ಕ್ವಿಕ್ ಆಗಿ ರೆಸೊಲ್ಯೂಷನ್ ತರಬೇಕು ಅಂತ ಹೇಳಿ ಎನ್ ಜಿ ಟಿಯನ್ನ ಫಾರ್ಮ್ ಮಾಡಲಾಗಿರುತ್ತೆ ಈ ವಿಚಾರವಾಗಿ ಎನ್ ಜಿ ಟಿ ಆರು ತಿಂಗಳ ಒಳಗೆ ಕೇಸ್ ಫೈಲ್ ಆದಂತಹ ಸಂದರ್ಭದಲ್ಲಿ ಆರು ತಿಂಗಳ ಒಳಗೆ ಕೇಸ್ಗಳನ್ನು ಡಿಸ್ಪೋಸ್ ಮಾಡುತ್ತೆ ನಂತರದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಸಂಸ್ಥೆ ಎಲ್ಲೆಲ್ಲಿ ಪ್ಲೇಸ್ ಆಫ್ ಸಿಟ್ಟಿಂಗ್ ನ ಹೊಂದಿದೆ ಅಂತ ಹೇಳಿದ್ರೆ ಮೊದಲನೇದಾಗಿ ನ್ಯೂ ಡೆಲ್ಲಿ ಇದು ಪ್ರಿನ್ಸಿಪಲ್ ಪ್ಲೇಸ್ ಆಗಿದೆ ನಂತರದಲ್ಲಿ ಭೋಪಾಲ್ ಪುಣೆ ಕೋಲ್ಕತಾ ಮತ್ತು ಚೆನ್ನೈ ಟೋಟಲ್ ಆಗಿ ಈ ಐದು ಪ್ಲೇಸ್ ಗಳಲ್ಲಿ ಎನ್ ಜಿ ಟಿ ತನ್ನ ಬ್ರಾಂಚಸ್ ಅನ್ನ ಹೊಂದಿದೆ ಮುಂದುವರೆದು ನ್ಯಾಷನಲ್ ಗ್ರೀನ್ ಟ್ರಿಬುನಲ್ನ ಸ್ಟ್ರಕ್ಚರ್ ಕಂಪೋಸಿಷನ್ ಅನ್ನು ನೋಡೋದಾದರೆ ಮೊದಲನೇದಾಗಿ ಈ ಚೇರ್ ಚೇರ್ಪರ್ಸನ್ ಇರ್ತಾರೆ ಇದರ ಜೊತೆಗೆ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳು ಇರ್ತಾರೆ ಇವರುಗಳು ಟೋಟಲ್ ಆಗಿ ಐದು ವರ್ಷಗಳ ಅವಧಿಗೆ ಅಧಿಕಾರವನ್ನು ವಹಿಸಿಕೊಳ್ತಾರೆ ಮತ್ತು ಮರು ನೇಮಕತೆಗೆ ಹರರು ಆಗಿರೋದಿಲ್ಲ ನಾಟ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್ ಈ ಪಾಯಿಂಟನ್ನು ನೀವು ನೆನ್ಪಿಡ್ಕೊಂಡಿರಬೇಕು ಸ್ಟೇಟ್ಮೆಂಟ್ ಮುಖಾಂತರವಾಗಿ ಕೇಳುವಂತಹ ಸಾಧ್ಯತೆ ಇದೆ ಈ ಹಿಂದೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಬಗ್ಗೆ ಫಿಲಿಮ್ಸ್ನಲ್ಲಿ ನಲ್ಲಿ ಒಂದು ಪ್ರಶ್ನೆ ಅಪಿಯರ್ ಆಗಿತ್ತು ಆದ ಕಾರಣದಿಂದಾಗಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಂತರದಲ್ಲಿ ಈಗಾಗಲೇ ಹೇಳಿರುವಂತೆ ಈ ಟ್ರಿಬ್ಯುನಲ್ಲಿ ಚೇರ್ಪರ್ಸನ್ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳು ಇರ್ತಾರೆ ಚೇರ್ಪರ್ಸನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ರವರ ಜೊತೆ ಕನ್ಸಲ್ಟೇಷನ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಚೇರ್ಪರ್ಸನ್ನ ಅಪಾಯಿಂಟ್ ಮಾಡ್ತಾರೆ ನಂತರದಲ್ಲಿ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳ ವಿಚಾರವಾಗಿ ನೋಡಿದಾದ್ರೆ ಒಂದು ಸೆಲೆಕ್ಷನ್ ಕಮಿಟಿ ಇರುತ್ತೆ ಇದನ್ನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಫಾರ್ಮ್ ಮಾಡಿರುತ್ತೆ ಇವರುಗಳು ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ ಸೆಲೆಕ್ಟ್ ಮಾಡ್ತಾರೆ ನಂತರದಲ್ಲಿ ಇವರುಗಳ ಮೆಂಬರ್ಗೆ ಲಿಮಿಟೇಷನ್ ಇದೆ ಎಟ್ ಲೀಸ್ಟ್ ಮಿನಿಮಮ್ ಟೆನ್ ಮೆಂಬರ್ಸ್ ಇರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತರವರೆಗೆ ರೀಚ್ ಆಗ್ಬೋದು ಫುಲ್ ಟೈಮ್ ಜುಡಿಶಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ ಗಳ ನಂಬರ್ ಇಷ್ಟು ಪಾಯಿಂಟ್ಸ್ ಗಳು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕಂಪೋಸಿಷನ್ ಸ್ಟ್ರಕ್ಚರ್ನ ವಿಷಯವಾಗಿ ನಾವು ತಿಳ್ಕೊಂಡಿರಬೇಕಾಗುತ್ತೆ ನಂತರದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನ ಪವರ್ ಮತ್ತು ಜುರಿಸ್ಡಿಕ್ಷನ್ ಜುರಿಸ್ಡಿಕ್ಷನ್ ಅಂತ ಹೇಳಿದ್ರೆ ನ್ಯಾಯವ್ಯಾಪ್ತಿ ಇದರ ವಿಚಾರವಾಗಿ ನೋಡಿದ್ದಾದರೆ ಮೊದಲನೇದಾಗಿ ಪರಿಸರಕ್ಕೆ ಸಂಬಂಧಿಸಿದಂಥ ಯಾವುದೇ ಪ್ರಶ್ನೆ ಒಳಗೊಂಡಂಥ ಯಾವುದೇ ಪ್ರಕರಣ ಇರ್ಬೋದು ಯಾವುದೇ ಕೇಸ್ ಇರ್ಬೋದು ಆ ಸಂದರ್ಭದಲ್ಲಿ ಈ ಟ್ರಿಬ್ಯುನಲ್ ಆ ಎಲ್ಲ ಸಿವಿಲ್ ಕೇಸಸ್ಗಳ ವಿಚಾರವಾಗಿ ಜುರಿಸ್ಟಿಕ್ಷನ್ನ ಹೊಂದಿದೆ ಇದರ ಜೊತೆಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಆಗಿ ಯಾವುದೇ ಲೀಗಲ್ ರೈಟ್ ಅದನ್ನು ಕೂಡ ಜಾರಿಗೊಳಿಸೋದಕ್ಕೆ ಕೂಡ ಈ ಒಂದು ಟ್ರಿಬ್ಯುನಲ್ ಅಧಿಕಾರವನ್ನ ಹೊಂದಿದೆ ನಂತರದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒರಿಜಿನಲ್ ಜುರಿಸ್ಟಿಕ್ಷನ್ ಜೊತೆಗೆ ಅಪಲೆಟ್ ಜುರಿಸ್ಟಿಕ್ಷನ್ ಪವರ್ ಅನ್ನು ಕೂಡ ಹೊಂದಿದೆ ಇಲ್ಲಿ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತ ಹೇಳಿದ್ರೆ ಕೆಲವೊಂದು ಕೋರ್ಟ್ ಗಳಿಗೆ ಅಥವಾ ಟ್ರಿಬ್ಯುನಲ್ಗಳಿಗೆ ಗಳಿಗೆ ಪವರ್ ಇರುತ್ತೆ ಏನು ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಕೋರ್ಟ್ ಗಳು ಕೇಸ್ ಕೇಳಿಸಿಕೊಳ್ಳೋದಕ್ಕೆ ಪವರ್ ಇರುತ್ತೆ ಅದನ್ನ ಒರಿಜಿನಲ್ ಜೂರಿಸ್ಟಿಕ್ಷನ್ ಅಂತ ಹೇಳಿ ಹೇಳ್ತಾರೆ ನಂತರದಲ್ಲಿ ಅಪಲೆಟ್ ಜುರಿಸ್ಟಿಕ್ಷನ್ ಅಪಲೆಟ್ ಜುರಿಸ್ಟಿಕ್ಷನ್ ಅಂತ ಹೇಳಿದ್ರೆ ಕೆಲವೊಂದು ಕೋರ್ಟ್ ಗಳಿಗೆ ಅಥವಾ ಟ್ರಿಬ್ಯುನಲ್ಸ್ಗಳಿಗೆ ಮುಂಚೆ ನೀಡಿದಂಥ ತೀರ್ಮಾನಗಳಾಗಿರ್ಬೋದು ಕೋರ್ಟಿಂದ ಅಥವಾ ಡಿಸಿಷನ್ಸ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆರ್ಡರ್ ಆಗಿರ್ಬೋದು ಅವುಗಳನ್ನ ರಿವ್ಯೂ ಮಾಡೋದಕ್ಕೆ ಅಥವಾ ಅಮೆಂಡ್ ಮಾಡೋದಕ್ಕೆ ಅಥವಾ ಓವರ್ ರೂಲ್ ಮಾಡೋದಕ್ಕೆ ಪವರ್ ಇರುತ್ತೆ ಅದನ್ನು ಅಪಲೆಟ್ ಜುರಿಸ್ಟಿಕ್ಷನ್ ಅಂತ ಹೇಳಿ ಹೇಳ್ತೀವಿ ಈ ರೀತಿಯಾಗಿ ಎನ್ ಜಿ ಟಿಗೆ ಎರಡೂ ಪವರ್ ಇದೆ ಒರಿಜಿನಲ್ ಜುರಿಸ್ಟಿಕ್ಷನ್ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಕೇಸ್ಗಳನ್ನು ಕೇಳಿಸಿಕೊಳ್ಳುವಂಥ ಪವರ್ ನಂತರದಲ್ಲಿ ಅಪಲೆಟ್ ಜುರಿಸ್ಟಿಕ್ಷನ್ ಅಂತ ಹೇಳಿದ್ರೆ ಮುಂಚೆ ಕೋರ್ಟ್ ನೀಡಿದಂಥ ತೀರ್ಮಾನಗಳನ್ನು ರಿವ್ಯೂ ಮಾಡೋದಕ್ಕೆ ಅಮೆಂಡ್ ಮಾಡೋದಕ್ಕೆ ಅಥವಾ ಓವರ್ ರೂಲ್ ಮಾಡೋದಕ್ಕೆ ಪವರ್ ಇರುತ್ತೆ ಇದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಈ ಎರಡು ಪವರ್ ಗಳು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಗೆ ಇದೆ ನಂತರದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವ ಪ್ರಿನ್ಸಿಪಲ್ ನ ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ ನ್ಯಾಚುರಲ್ ಜಸ್ಟಿಸ್ ಅನ್ನ ಫಾಲೋ ಮಾಡುತ್ತೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನೈನ್ಟೀನ್ ನಾಟ್ ಏಟ್ ಇದರ ಕಳೆಗಡೆ ಮೆನ್ಷನ್ ಆಗಿರುವಂತಹ ಪ್ರೊಸೀಜರ್ಸ್ ಗಳ ಫಾಲೋ ಮಾಡಲೇಬೇಕು ಅಂತ ಹೇಳಿ ಬದ್ಧವಾಗಿಲ್ಲ ಈ ಪಾಯಿಂಟ್ನ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು ಮತ್ತು ಯಾವುದೇ ಒಂದು ಆದೇಶವನ್ನು ನಿರ್ಧಾರವನ್ನು ಅಥವಾ ಯಾವುದೇ ಒಂದು ಅವಾರ್ಡ್ನ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡಬೇಕು ಮತ್ತು ಪ್ರಿಕಾಷನರಿ ಪ್ರಿನ್ಸಿಪಲ್ ಮತ್ತು ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂತ ಹೇಳಿದ್ರೆ ಯಾರು ಮಾಲಿನ್ಯ ಮಾಡ್ತಾರೆ ಅವರುಗಳೇ ಪಾವತಿಸಬೇಕು ಈ ರೀತಿಯಂಥ ಪ್ರಿನ್ಸಿಪಲ್ನ ಕೂಡ ಫಾಲೋ ಮಾಡುತ್ತೆ ಇಲ್ಲಿ ಮೂರು ಪ್ರಿನ್ಸಿಪಲ್ಸ್ಗಳನ್ನ ನೆನ್ಪಿಟ್ಕೊಂಡಿರಿ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಪ್ರಿಕಾಷನರಿ ಪ್ರಿನ್ಸಿಪಲ್ ಮತ್ತು ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ನಂತರದಲ್ಲಿ ಎನ್ ಜಿ ಟಿ ತನ್ನ ಆರ್ಡರ್ ಪಾಸ್ ಮಾಡೋದರ ಮುಖಾಂತರವಾಗಿ ಏನೇನನ್ನ ಪ್ರೊವೈಡ್ ಮಾಡಬಹುದು ಅಂತ ಹೇಳಿದ್ರೆ ರಿಲೀಫ್ ಮತ್ತು ಕಂಪೆನ್ಸೇಷನ್ ವಿಕ್ಟಿಮ್ಸ್ ವಿಕ್ಟಿಮ್ಸ್ಗಳಿಗೆ ಪ್ರೊವೈಡ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಮಲ್ಲಿ ಆದಂತಹ ಅಲ್ಲ ಸೋರಿಕೆ ವಿಚಾರವಾಗಿ ನೋಡಿದ್ರೆ ಅಲ್ಲಿ ಪ್ರಾಣ ಹಾನಿಯಾಗಿತ್ತು ಇದರ ಜೊತೆಗೆ ಸಾಕಷ್ಟು ಪರಿಸರ ಮಾಲಿನ್ಯ ಕೂಡ ಆಗಿತ್ತು ಈ ಸಂದರ್ಭಗಳಲ್ಲಿ ರಿಲೀಫ್ ಮತ್ತು ಕಂಪೆನ್ಸೇಷನ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪ್ರೊವೈಡ್ ಮಾಡಬಹುದು ಅದ ನಂತರ ಪ್ರಾಪರ್ಟಿ ಡ್ಯಾಮೇಜ್ ಆದಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಆಸ್ತಿ ಹಾನಿಗೊಳಗಾದಂಥ ಸಂದರ್ಭದಲ್ಲಿ ಅದನ್ನು ಮರುಸ್ಥಾಪನೆ ಮಾಡೋದಕ್ಕೂ ಕೂಡ ಆರ್ಡರ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಪಾಸ್ ಮಾಡಬಹುದು ಈ ಎಲ್ಲ ಆರ್ಡರ್ ಗಳನ್ನ ಆಕ್ಷೇಪ ಮಾಡಿದಂತ ಸಂದರ್ಭದಲ್ಲಿ ಇವುಗಳನ್ನ ಫಾಲೋ ಮಾಡದೇ ಇದ್ದಂತ ಸಂದರ್ಭದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮೂರು ವರ್ಷಗಳ ಕಾಲದವರೆಗೆ ಇಂಪ್ರಿಸನ್ಮೆಂಟ್ ಅನ್ನು ಅನೌನ್ಸ್ ಮಾಡಬಹುದು ಜೊತೆಗೆ ಹತ್ತು ಕೋಟಿ ರೂಪಾಯಿ ವರೆಗೂ ಕೂಡ ಫೈನ್ ಅನ್ನು ಅನೌನ್ಸ್ ಮಾಡಬಹುದು ಫೈನ್ ಅಥವಾ ಇಂಪ್ರಿಸನ್ಮೆಂಟ್ ಇವೆರಡನ್ನು ಕೂಡ ಅನೌನ್ಸ್ ಮಾಡಬಹುದು ಇಷ್ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊಂದಿರುವಂತಹ ಪವರ್ ಆಗಿದೆ ಇದರ ಜೊತೆಗೆ ನಮ್ಮ ದೇಶದಲ್ಲಿ ಏಳು ಎನ್ವಿರಾಮೆಂಟ್ ರಿಲೇಟೆಡ್ ಲಾಸ್ ಗಳಿದಾವೆ ಇದರ ಕೆಳಗಡೆ ಬರುವಂತಹ ಸಿವಿಲ್ ಗಳನ್ನು ಕೂಡ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಡ್ರೆಸ್ ಮಾಡ್ಬೋದು ಆ ಏಳು ಲಾಸ್ಗಳು ಯಾವುದೇದು ಅಂತ ಹೇಳಿದ್ರೆ ಮೊದಲನೇದಾಗಿ ದ ವಾಟರ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ನಂತರದಲ್ಲಿ ದ ವಾಟರ್ ಸೆಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫಾರೆಸ್ಟ್ ಆಕ್ಟ್ ನೈನ್ಟೀನ್ ಏಯ್ಟಿ ದ ಏರ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಒನ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸಿಕ್ಸ್ ಪಬ್ಲಿಕ್ ಲೈಬಿಲಿಟಿ ಇನ್ಶೂರೆನ್ಸ್ ಆಕ್ಟ್ ನೈನ್ಟೀನ್ ನೈಂಟಿ ಒನ್ ಮತ್ತು ಬಯಾಲಜಿಕಲ್ ಡವರ್ಸಿಟಿ ಆಕ್ಟ್ ಟೂ ತೌಸಂಡ್ ಟೂ ಇದರ ಕಡೆ ಬರುವಂಥ ಸಿವಿಲ್ ಕೇಸಸ್ಗಳನ್ನು ಕೂಡ ಎನ್ ಜಿ ಟಿ ಡೀಲ್ ಮಾಡ್ಬೋದು ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡಿರಿ ಇದು ನಿಮಗೆ ಪ್ಲೀಸ್ ಪಾಯಿಂಟ್ ಆಫ್ ನ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಂತರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಯು ಪಿ ಎಸ್ ಸಿ ಪ್ರಿಮ್ಸ್ ನಲ್ಲಿ ಕೇಳಿದಂತ ಪ್ರಶ್ನೆ ನೋಡೋದಾದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ವಿಚಾರವಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗಿಂತ ಹೇಗೆ ಡಿಫ್ರೆಂಟ್ ಅಂತ ಹೇಳಿ ಕೇಳಿದ್ರು ಮೊದಲನೇ ಸ್ಟೇಟ್ಮೆಂಟ್ ನೋಡಿದ್ರೆ ಅದರಲ್ಲಿ ಹೇಳ್ತಾ ಇದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನ ಒಂದು ಆಕ್ಟ್ ನ ಮುಖಾಂತರವಾಗಿ ಒಂದು ಕಾಯ್ದೆ ಪಾಸ್ ಮಾಡೋದ್ರ ಮುಖಾಂತರವಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳಿ ಇದು ಸರಿಯಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆಕ್ಟ್ ಟೂ ತೌಸಂಡ್ ಟೆನ್ ಇದನ್ನ ಪಾಸ್ ಮಾಡೋದ್ರ ಮುಖಾಂತರವಾಗಿ ಎನ್ ಜಿ ಟಿ ಅನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಮುಂದುವರೆದು ಈ ಪ್ರಶ್ನೆ ಅಲ್ಲಿ ಹೇಳ್ತಾರೆ ಸಿಪಿಸಿ ಬಿ ಎಕ್ಸಿಕ್ಯೂಟಿವ್ ಆರ್ಡರ್ ಪಾಸ್ ಮಾಡೋದ್ರ ಮುಖಾಂತರ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಆದರೆ ಇದು ತಪ್ಪಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಸಿ ಪಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೊಂದು ಸ್ಟ್ಯಾಚುಟರಿ ಆರ್ಗನೈಸೇಷನ್ ಆಗಿದೆ ಇದನ್ನ ಕಾನ್ಸ್ಟಿಟ್ಯೂಟ್ ಎಪ್ಪತ್ನಾಲ್ಕರಲ್ಲಿ ಅದು ಕೂಡ ವಾಟರ್ ಪ್ರಿವೆನ್ಶನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಒಂದು ಆಕ್ಟ್ ನಗಡೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಆದ್ದರಿಂದ ಈ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಆದರೆ ಈ ಮೊದಲನೇ ಸ್ಟೇಟ್ಮೆಂಟ್ ಅಲ್ಲಿ ಮೊದಲನೇ ಪಾರ್ಟ್ ಅರ್ಧ ಸ್ಟೇಟ್ಮೆಂಟ್ ಸರಿಯಾಗಿದೆ ನಂತರದಲ್ಲಿ ಎರಡನೇ ಸ್ಟೇಟ್ಮೆಂಟ್ ಗೆಮ್ ಹೋಗಿದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಎನ್ವಿರಾನ್ಮೆಂಟಲ್ ಜಸ್ಟಿಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಬರ್ಡನ್ ಆಫ್ ಲಿಟಿಗೇಷನ್ ಅಂತ ಹೇಳಿದ್ರೆ ಮುಂಚೆ ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಕೇಸ್ಗಳು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ರಿಜಿಸ್ಟರ್ ಆಗ್ತಾ ಇದ್ವು ಆದರೆ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಸ್ವತಃ ಕೇಳಿಸ್ಕೊಳ್ತಿರೋದ್ರಿಂದ ಆ ಕಾರಣದಿಂದಾಗಿ ಬರ್ಡನ್ ಆಫ್ ಲಿಟಿಗೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಸಿ ಪಿ ಸಿ ಬಿ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕ್ಲೀನ್ಲೆಸ್ ಆಫ್ ಸ್ಟ್ರೀಮ್ಸ್ ಮತ್ತು ವೆಲ್ಸ್ ಇದನ್ನು ಪ್ರಮೋಟ್ ಮಾಡುತ್ತೆ ಇದರ ಜೊತೆಗೆ ಕ್ವಾಲಿಟಿ ಆಫ್ ಏರ್ನ ಇಂಪ್ರೂವ್ ಮಾಡೋದರಲ್ಲಿ ಸಹಾಯ ಮಾಡುತ್ತೆ ಇದು ಮುಖ್ಯವಾದ ಉದ್ದೇಶ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ದರಿಂದಾಗಿ ಎರಡನೇ ಸ್ಟೇಟ್ಮೆಂಟ್ ಸರಿಯಾಗುತ್ತೆ ಈ ಒಂದು ಪ್ರಶ್ನೆಲಿ ಸರಿಯಾದ ಉತ್ತರ ಕೇಳಿರೋದ್ರಿಂದ ಮೊದಲನೇ ಸ್ಟೇಟ್ಮೆಂಟ್ ತಪ್ಪು ಎರಡನೇ ಸ್ಟೇಟ್ಮೆಂಟ್ ಸರಿಯಾದ್ರಿಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಟು ಓನ್ಲಿ ಆಗುತ್ತೆ ಈ ರೀತಿಯಾಗಿ ಎನ್ ಜಿ ಟಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಮತ್ತು ಎನ್ವಿರೋನ್ಮೆಂಟ್ ರಿಲೇಟೆಡ್ ಬೇರೆ ಯಾವುದೇ ಟ್ರಿಬ್ಯುನಲ್ಸ್ ಇರ್ಬೋದು ಆರ್ಗನೈಸೇಷನ್ಸ್ ಇರ್ಬೋದು ಇದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಸ್ಪೆಷಲಿ ಫಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗಿದಾದ್ರೆ ಈ ಒಂದು ಆರ್ಟಿಕಲ್ ಪೇಜ್ ನಂಬರ್ ಎಂಟರಲ್ಲಿ ಅಪಿಯರ್ ಆಗಿದೆ ಈಗ ಸಿಬಿಐ ಕೆಲವೊಂದು ಅಥಾರಿಟೀಸ್ ಗಳನ್ನ ಮಾಲ್ವೇರ್ ಥ್ರೆಟ್ನ ವಿಷಯವಾಗಿ ಅಲರ್ಟ್ ಮಾಡಿದೆ ಈ ಟಾಪಿಕ್ ನೀವು ಸಿಲೆಬಸ್ ಜಿ ಎಸ್ ಟಿ ಕೆಳಗಡೆ ಸೈಬರ್ ಸೆಕ್ಯೂರಿಟಿ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬಹುದು ಈಗ ಮೊದಲನೇದಾಗಿ ಮಾಲ್ವೇರ್ ಡೆಫಿನೇಷನ್ ನೋಡೋದಾದ್ರೆ ಮಾಲ್ವೇರ್ ಅಂತ ಹೇಳಿದ್ರೆ ಇದೊಂದು ಸಾಫ್ಟ್ವೇರ್ ಆಗಿರುತ್ತೆ ಅದನ್ನ ಸ್ಪೆಸಿಫಿಕಲಿ ಯಾವುದಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಕಂಪ್ಯೂಟರ್ ಸಿಸ್ಟಮ್ ಡಿಸ್ಟರ್ಬ್ ಮಾಡೋದಕ್ಕೆ ಅಥವಾ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಅದರಲ್ಲಿರುವ ಇನ್ಫಾರ್ಮೇಷನ್ ನ ಕದ್ದು ಪಡ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಕೆಲಸಗಳನ್ನ ಕೃತ್ಯಗಳನ್ನ ಮಾಡೋದಕ್ಕೆ ಮಾಲ್ವೇರ್ ಬಳಸ್ತಾರೆ ಮಾಲ್ವೇರ್ನ ಡೆಫಿನೇಷನ್ ಸಿಂಪಲ್ ಆಗಿ ಮರೆಯೋದಾದ್ರೆ ಇದೊಂದು ಸಾಫ್ಟ್ವೇರ್ ಆಗಿದೆ ದಟ್ ಇಸ್ ಸ್ಪೆಸಿಫಿಕಲಿ ಡಿಸೈನ್ ಟು Disrupt damage or gain ಅನ್ಒಥರೈಸ್ಡ್ ಆಕ್ಸೆಸ್ ಟು ಕಂಪ್ಯೂಟರ್ ಸಿಸ್ಟಮ್ ಅಂತ ಹೇಳಿ ಬರೀಬಹುದು ಈ ಒಂದು ಪಾಯಿಂಟ್ ಅಥವಾ ಡೆಫಿನೇಷನ್ ಪ್ಲೀಸ್ ಪಾಯಿಂಟ್ ಆಫ್ ದಿನಿಂದ ಮತ್ತು ಮೇನ್ಸ್ ಪಾಯಿಂಟ್ ಆಫ್ ದಿನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಸೈಬರ್ ಸೆಕ್ಯೂರಿಟಿ ಅನ್ನುವಂಥ ಟಾಪಿಕ್ ಹಾಟ್ ಟಾಪಿಕ್ ಆಗಿದೆ ಇದರ ಬಗ್ಗೆ ಯಾವುದಾದ್ರೂ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ನೀವು ಇಂಟ್ರಡಕ್ಷನ್ ಕೊಡದೇ ಗೊತ್ತಾಗದೇ ಇರುವಂಥ ಸಂದರ್ಭದಲ್ಲಿ ಮಾಲ್ವೇರ್ ಡೆಫಿನೇಷನ್ ಯೂಸ್ ಮಾಡಿಕೊಂಡು ನೀವು ಇಂಟ್ರಡಕ್ಷನ್ ಸ್ಟಾರ್ಟ್ ಮಾಡಬಹುದು ನಂತರದಲ್ಲಿ ಯೂಶ್ವಲಿ ಇನ್ನೊಂದು ಟರ್ಮ್ ಯಾವಾಗಲೂ ನ್ಯೂಸ್ನಲ್ಲಿ ಇರುತ್ತೆ ಅದರ ಹೆಸರು ಟ್ರೋಝನ್ ಅಂತ ಹೇಳಿ ಇದು ಕೂಡ ಮಾಲ್ವೇರ್ ಆಗಿದೆ ಯಾವ ರೀತಿಯಾದಂಥ ಮಾಲ್ವೇರ್ ಅಂತ ಹೇಳಿದ್ರೆ ಇದೊಂದು ಸಾಫ್ಟ್ವೇರ್ ಆಗಿದೆ ಅಥವಾ ಮೆಲಿಷಿಯಸ್ ಕೋಡ್ ಅಥವಾ ಸಾಫ್ಟ್ವೇರ್ ಇದನ್ನು ಯಾಕೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ನೆಟ್ವರ್ಕ್ ಅಥವಾ ಡೇಟಾ ಇವುಗಳನ್ನು ಹಾನಿ ಮಾಡೋದಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಡಿಸ್ಟರ್ಬ್ ಮಾಡೋದಕ್ಕೆ ಮತ್ತು ಇನ್ಫಾರ್ಮೇಷನ್ನ ಕದಿಯೋದಕ್ಕೆ ಮತ್ತು ಕೆಲವೊಂದು ಬಾರಿ ನೆಟ್ವರ್ಕ್ಗಳನ್ನ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಅದರಲ್ಲಿ ಇರುವಂಥ ಡೇಟಾವನ್ನು ಕದಿಯೋದಕ್ಕೂ ಕೂಡ ಉಪಯೋಗಿಸ್ತಾರೆ ಟ್ರೋಝನ್ ಇದೊಂದು ಕೂಡ ಮೆಲಿಷಿಯಸ್ ಸಾಫ್ಟ್ವೇರ್ ಆಗಿದೆ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು ಮೊದಲನೇದಾಗಿ ಮಾಲ್ವೇ ಡೆಫಿನೇಷನ್ ಅನ್ನು ನೋಡಿದ್ವಿ ಇದೊಂದು ಸಾಫ್ಟ್ವೇರ್ ಆಗಿದೆ ಇದನ್ನ ಸ್ಪೆಸಿಫಿಕಲಿ ಯಾಕೆ ಡಿಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಸಿಸ್ಟಮ್ನ ಅಥವಾ ನೆಟ್ವರ್ಕ್ನ ಡಿಸ್ಟರ್ಬ್ ಮಾಡೋದಕ್ಕೆ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಕಂಪ್ಯೂಟರ್ಗೆ ಅನ್ಅಥರೈಸ್ಡ್ ಆಕ್ಸೆಸ್ನ ಗೈನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ನಂತರದಲ್ಲಿ ಟ್ರೋಝನ್ ಅನ್ನುವಂಥದ್ದು ಕೂಡ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ ಆಗಿದೆ ಅಥವಾ ಒಂದು ಕೋಡ್ ಆಗಿದೆ ಇದರಿಂದ ನೆಟ್ವರ್ಕ್ ಅಥವಾ ಕಂಪ್ಯೂಟರ್ ಸಿಸ್ಟಮ್ ಗಳನ್ನ ಡೇಟಾವನ್ನ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಡಿಸ್ಟರ್ಬ್ ಮಾಡೋದಕ್ಕೆ ಉಪಯೋಗಿಸ್ತಾರೆ ನಂತರದಲ್ಲಿ ಮೂರನೇ ಟರ್ಮ್ ಯಾವಾಗಲೂ ನ್ಯೂಸ್ನಲ್ಲಿ ಇರುವಂಥದ್ದು ಫಿಶಿಂಗ್ ಅಂತ ಹೇಳ್ತೀವಿ ಇದೊಂದು ಟೆಕ್ನಿಕ್ ಆಗಿದೆ ಇದನ್ನು ಆ್ಯಕರ್ಸ್ಗಳು ಯೂಸ್ ಮಾಡ್ತಾರೆ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಪರ್ಸನ್ ಹತ್ರ ಇರುವಂಥ ಸೆನ್ಸಿಟಿವ್ ಇನ್ಫಾರ್ಮೇಷನ್ನ ಕದಿಯೋದಕ್ಕೆ ಅದು ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಕಾನ್ಫಿಡೆನ್ಷಿಯಲ್ ಡೇಟಾ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಪಾಸ್ವರ್ಡ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು ಈ ರೀತಿಯಂಥ ಇನ್ಫಾರ್ಮೇಷನ್ನ ಕದ್ದು ಪಡೆಯುವಂಥ ಕ್ರಮವನ್ನು ಫಿಶಿಂಗ್ ಅಂತ ಹೇಳಿ ಕರೀತಾರೆ ಈ ಒಂದು ಟೆಕ್ನಿಕನ್ನು ಫಿಶಿಂಗ್ ಅಂತ ಹೇಳಿ ಕರೀತಾರೆ ಈಗ ಈ ನ್ಯೂಸ್ ಪೇಪರ್ನಲ್ಲಿ ಮೆನ್ಷನ್ ಆಗಿರುವಂಥ ಪಾಯಿಂಟ್ಸ್ಗಳಿಗೆ ಪಾಯಿಂಟ್ಸ್ ಗಳಿಗೆ ಈಗ ಮೊದಲನೇದಾಗಿ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಕೆಲವೊಂದು ಸ್ಟೇಟ್ಸ್ ಗಳಿಗೆ ಯೂನಿಯನ್ ಟೆಟರ್ಸ್ ಗಳಿಗೆ ಮತ್ತು ಸೆಂಟ್ರಲ್ ಏಜೆನ್ಸೀಸ್ ಗಳಿಗೆ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ ವಿಷಯವಾಗಿ ಥ್ರೆಟ್ ಇದೆ ಅಂತ ಹೇಳಿ ಅಲರ್ಟ್ ಕೊಟ್ಟಿದೆ ಇದು ಯಾವ ಸೈಬರ್ ಅಟ್ಯಾಕ್ನ ರಿಲೇಟೆಡ್ ಆಗಿದೆ ಅಂತ ಹೇಳಿದ್ರೆ ಸೆರಬೆರಸ್ ಅಂತ ಹೇಳಿ ಇದರ ಹೆಸರು ಈ ಒಂದು ಮೆಲೇಷಿಯಸ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಈ ಸಂದರ್ಭದಲ್ಲಿ ಕೋವಿಡ್ ನೈನ್ಟೀನ್ ಇರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಎಸ್ ಎಂ ಎಸ್ ಗಳನ್ನ ಕಳಿಸ್ತಾರೆ ಅದರಲ್ಲಿ ಡೌನ್ಲೋಡಿಂಗ್ ಲಿಂಕ್ ಅನ್ನು ಕೂಡ ಕಳಿಸ್ತಾರೆ ಲಿಂಕನ್ನು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಯೂಸರ್ಸ್ಗಳು ಅವರ ಇನ್ಫಾರ್ಮೇಶನ್ ಹ್ಯಾಕರ್ಸ್ಗಳಿಗೆ ತಲುಪುತ್ತೆ ನಂತರದಲ್ಲಿ ಸೆರೆಬೆರಸ್ ಅನ್ನುವಂಥದ್ದು ಬ್ಯಾಂಕಿಂಗ್ ಟ್ರೋಸನ್ ಆಗಿದೆ ಅಂತ ಹೇಳಿದ್ರೆ ಡೇಟಾವನ್ನು ಡಿಸ್ಟ್ರಪ್ಟ್ ಅಥವಾ ಡ್ಯಾಮೇಜ್ ಮಾಡುವಂಥ ಮತ್ತು ಡೇಟಾವನ್ನು ಕದಿಯುವಂಥ ಪವರನ್ನು ಕೂಡ ಹೊಂದಿದೆ ಈ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಡೇಟಾವನ್ನು ಕರೀತಾರೆ ಕ್ರೆಡಿಟ್ ಕಾರ್ಡ್ ನಂಬರ್ಸ್ಗಳನ್ನ ಕರೀತಾರೆ ಈ ರೀತಿಯಾಗಿ ವಂಚನೆಯನ್ನು ಮಾಡ್ತಾರೆ ಈ ಒಂದು ಪಾಂಡನ್ನು ನೀವು ನೆನ್ಪಿಟ್ಕೊಂಡಿರಬೇಕು ಸೆರೆಬೆರಸ್ ಅನ್ನುವಂಥದ್ದು ಸೆರೆಬರಸ್ ಅನ್ನುವಂಥ ಒಂದು ಟರ್ಮ್ ಯಾವ ವಿಷಯವಾಗಿ ಇತ್ತೀಚಿಗೆ ನ್ಯೂಸ್ನಲ್ಲಿತ್ತು ಅಂತ ಹೇಳಿ ಪ್ರಿಲಿಮ್ಸ್ನಲ್ಲಿ ಕೇಳಿದಂಥ ಸಂದರ್ಭ ಲ್ಲಿ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು ಇದೊಂದು ಮೆಲೀಷಿಯಸ್ ಸಾಫ್ಟ್ವೇರ್ ಆಗಿದೆ ಸೆರೆಬೆರಸ್ ಅನ್ನುವಂಥದ್ದು ಮತ್ತು ಇದು ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿ ಬಂದಂತಹ ವಿಶ್ವ ಆಗಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು ಇದರ ಜೊತೆಗೆ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ನಿಂದ ಮಾಲ್ವೇರ್ ಅಂದ್ರೆ ಏನು ಟ್ರೋಜನ್ ಅಂದ್ರೆ ಏನು ಇದರ ಡೆಫಿನೇಷನ್ ಏನು ಮತ್ತು ಸೆರೆಬ್ರಸ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಅಂದ್ರೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಅವರು ಯಾವ ರೀತಿ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿದ್ರೆ ಎಸ್ ಎಮ್ ಎಸ್ ಕಳಿಸುವುದರ ಮುಖಾಂತರವಾಗಿ ಇದರಲ್ಲಿ ಒಂದು ಡೌನ್ಲೋಡಿಂಗ್ ಲಿಂಕ್ ಅನ್ನು ಇಟ್ಟು ಆ ಲಿಂಕ್ ಅನ್ನು ಪ್ರೆಸ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಯೂಸರ್ನ ಫೈನಾನ್ಷಿಯಲ್ ರಿಲೇಟೆಡ್ ಇನ್ಫಾರ್ಮೇಷನ್ ಏನೇ ಇದ್ರು ಅದು ಹ್ಯಾಕರ್ನ ಕೈ ತಲುಪ್ತಾ ಇದೆ ಇಷ್ಟು ಪಾಯಿಂಟ್ ಈ ಒಂದು ಟಾಪಿಕ್ನ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ ಹೈಲೈಟ್ಸ್ ಆಗಿದೆ ನಂತರದಲ್ಲಿ ಈಗ ಸಿ ಬಿ ಐ ಎಲ್ಲ ಸ್ಟೇಟ್ಗಳನ್ನ ಅಥವಾ ಯೂನಿಯನ್ ಟೆರಿಟರಿನ ಆರ್ಗನೈಸೇಷನ್ಸ್ಗಳನ್ನ ಈ ಒಂದು ಮಾಲ್ವೇರ್ ವಿಷಯವಾಗಿ ಅಲರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇಂಟರ್ಪೋಲ್ ತನ್ನ ಅಲರ್ಟ್ ಈ ವಿಚಾರವಾಗಿ ತಿಳಿಸಿದೆ ಇಂಟರ್ಪೋಲ್ ಅನ್ನುವಂಥ ಒಂದು ಸಂಸ್ಥೆ ಬಗ್ಗೆ ಮಾತನಾಡೋದಾದ್ರೆ ಇದು ಇದರ ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳಿ ಇದೊಂದು ಒನ್ ನೈಂಟಿ ಫೋರ್ ಮೆಂಬರ್ ಇಂಟರ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ ಇದರ ಹೆಡ್ ಕ್ವಾರ್ಟರ್ಸ್ ಇರುವಂಥದ್ದು ಫ್ರಾನ್ಸ್ನಲ್ಲಿ ಇಂಟರ್ಪೋಲ್ ಅನ್ನುವಂಥ ಒಂದು ಸಂಸ್ಥೆ ಆಫ್ ಪಾಂಟರ್ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇಂಡಿಯಾ ಕೂಡ ಇಂಟರ್ಪೋಲ್ ಸಂಸ್ಥೆಯ ಮೆಂಬರ್ ನೇಷನ್ ಆಗಿದೆ ಇಂಡಿಯಾ ಈ ಒಂದು ಆರ್ಗನೈಸೇಷನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜಾಯ್ನ್ ಆಗಿರುತ್ತೆ ಇಂಡಿಯಾ ಒನ್ ಆಫ್ ದ ಓಲ್ಡೆಸ್ಟ್ ಮೆಂಬರ್ ಅಂತ ಕೂಡ ಕರ್ಸ್ಕೊಳುತ್ತೆ ಅದರಿಂದಾಗಿ ಇಂಟರ್ಪೋಲ್ ಅನ್ನುವಂಥ ಒಂದು ಟಾಪಿಕ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇನ್ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಂಟರ್ಪೋಲ್ ಸಂಸ್ಥೆ ಫಾರ್ಮ್ ಆದಂಥದ್ದು ನೈನ್ಟೀನ್ ಟ್ವೆಂಟಿ ತ್ರೀಯಲ್ಲಿ ಇಂಡಿಯಾ ಜಾಯ್ನ್ ಆದಂಥದ್ದು ನೈನ್ಟೀನ್ ಫೋರ್ಟಿ ನೈನಲ್ಲಿ ಮತ್ತು ಸ್ಟಾರ್ಟಿಂಗಲ್ಲಿ ನೈನ್ಟೀನ್ ಟ್ವೆಂಟಿ ತ್ರೀನಲ್ಲಿ ಇಂಟರ್ಪೋಲ್ ಸಂಸ್ಥೆ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಹೇಳಿ ಕರ್ಸ್ಕೊಳ್ತಾ ಇರುತ್ತೆ ನಂತರದಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೋಲೀಸ್ ಆರ್ಗನೈಸೇಷನ್ ಅಂತ ಹೇಳಿ ಚೇಂಜ್ ಆಗುತ್ತೆ ನೈನ್ಟೀನ್ ಫಿಫ್ಟಿ ಸಿಕ್ಸಿಂದ ನೈನ್ಟೀನ್ ಟ್ವೆಂಟಿ ತ್ರೀನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಕಮಿಷನ್ ಅಂತ ಹೇಳಿ ಕರ್ಸ್ಕೊಳ್ತಾ ಇರುತ್ತೆ ಆದರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ತನ್ನ ಹೆಸರನ್ನು ಇಂಟರ್ಪೋಲ್ ಅಂತ ಹೇಳಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳಿ ಚೇಂಜ್ ಮಾಡುತ್ತೆ ನಂತರ ಈ ಒಂದು ಇಂಟರ್ಪೋಲ್ ಸಂಸ್ಥೆಯ ಮುಖ್ಯವಾದ ಪೊಲೀಸಿಂಗ್ ಗೋಲ್ಸ್ ಏನು ಅಂತ ಹೇಳಿದ್ರೆ ಟೆರ್ರಿಸಮ್ ನ ಕೌಂಟರ್ ಮಾಡುವಂಥದ್ದು ಬಾರ್ಡರ್ ಇಂಟಿಗ್ರಿಟಿಯನ್ನ ಪ್ರಮೋಟ್ ಮಾಡುವಂಥದ್ದು ವರ್ಲ್ಡ್ ವೈಡ್ ಮತ್ತು ಇದರ ಜೊತೆಗೆ ಸೈಬರ್ ಕ್ರೈಮ್ ವಿರುದ್ಧವಾಗಿ ಹೋರಾಡುವಂಥದ್ದು ಮತ್ತು ಸೆಕ್ಯೂರ್ ಸೈಬರ್ ಸ್ಪೇಸ್ ಅನ್ನ ಪ್ರತಿಯೊಬ್ಬರಿಗೂ ನೀಡಬೇಕು ಅಂತ ಹೇಳಿ ವರ್ಕ್ ಮಾಡುವಂಥದ್ದು ನಂತರದಲ್ಲಿ ಇಲಿಸಿಟ್ ಮಾರ್ಕೆಟ್ಸ್ ಅಂತ ಹೇಳಿದ್ರೆ ಅಕ್ರಮವಾಗಿ ನಡೆಸ್ತಿರುವಂಥ ಮಾರುಕಟ್ಟೆಗಳನ್ನು ಕರ್ಬ್ ಮಾಡುವಂಥದ್ದು ಮತ್ತು ಎನ್ವಿರಾನ್ಮೆಂಟೆಡ್ ರಿಲೇಟೆಡ್ ಆಗಿ ಸಪೋರ್ಟ್ ಮಾಡುವಂಥದ್ದು ಮತ್ತು ಗ್ಲೋಬಲ್ ಇಂಟಿಗ್ರಿಟಿಯನ್ನು ಪ್ರಮೋಟ್ ಮಾಡುವಂಥದ್ದು ಮೈಂಟೇನ್ ಮಾಡುವಂಥದ್ದು ಇವೆಲ್ಲವೂ ಕೂಡ ಪೊಲೀಸಿಂಗ್ ಗೋಲ್ಸ್ ಆಗಿದೆ ಇಂಟರ್ಪೋಲ್ ಸಂಸ್ಥೆಯದ್ದು ಇಷ್ಟು ಪಾಯಿಂಟ್ಸ್ಗಳನ್ನ ನೀವು ಒಂದು ಕಡೆ ನೋಟ್ಸ್ ಇಟ್ಕೊಂಡಿರಿ ಇಂಟರ್ಪೋಲ್ ಸಂಸ್ಥೆಯ ಬಗ್ಗೆ ಮತ್ತು ಸೆರೆಬ್ರಸ್ ಅನ್ನುವಂಥ ಒಂದು ಮೆಲಿಷಿಯಸ್ ಸಾಫ್ಟ್ವೇರ್ನ ಬಗ್ಗೆ ಇದು ನಮಗೆ ಪ್ರೀಮ್ಸ್ ಪಾಯಿಂಟ್ ಆಫ್ನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವು ನೆಕ್ಸ್ಟ್ ಗೇಮ್ ಹೋಗಿದವ್ರೆ ಈ ಒಂದು ಆರ್ಟಿಕಲ್ ಮೊದಲನೇ ಪೇಜ್ನಲ್ಲಿ ಅಪೇರ್ ಆಗಿದೆ ಈಗ ಹೆಲ್ತ್ ಮಿನಿಸ್ಟ್ರಿ ಕೆಲವೊಂದು ಹೊಸ ಗೈಡ್ ಲೈನ್ಸ್ ಗಳನ್ನ ವರ್ಕ್ ಪ್ಲೇಸ್ಗಳ ವಿಚಾರವಾಗಿ ಅಂದರೆ ಕೆಲಸ ಮಾಡುವಂಥ ಸ್ಥಳಗಳ ವಿಚಾರವಾಗಿ ಈಗ ಮಾರ್ಗಸೂಚಿಗಳನ್ನು ಘೋಷಣೆ ಮಾಡಿದೆ ಈ ವಿಚಾರವಾಗಿ ಬಂದಿರುವಂತಹ ಆರ್ಟಿಕಲ್ನ ನೀವು ಜಿ ಎಸ್ ಟು ಕೆಳ ಬರುವಂಥ ಸಿಲೆಬಸ್ ಇಶ್ಯೂಸ್ ರಿಲೇಟಿಂಗ್ ಟು ಡೆವಲಪ್ಮೆಂಟ್ ಅಂಡ್ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯಲ್ ಸೆಕ್ಟರ್ ಆರ್ ಸೋಷಿಯಲ್ ಸರ್ವಿಸಸ್ ರಿಲೇಟಿಂಗ್ ಟು ಹೆಲ್ತ್ ಎಜುಕೇಷನ್ ಅಂಡ್ ಹ್ಯೂಮನ್ ರಿಸೋರ್ಸಸ್ ಈ ಒಂದು ಅಡಿಯಲ್ಲಿ ನೀವು ನೋಟ್ಸ್ನ ಮಾಡ್ಕೊಬೋದು ಮತ್ತು ಇಲ್ಲಿ ಯಾವ ಇಶ್ಯೂನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಡಿಸೀಸ್ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅನೌನ್ಸ್ ಮಾಡಿರುವಂತಹ ಹೊಸ ಗೈಡ್ಲೈನ್ಸ್ಗಳ ಗಳ ವಿಚಾರಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಈಗ ಲಾಕ್ಡೌನ್ ಕ್ರಮಗಳನ್ನ ಸರಾಗಗೊಳಿಸಿದ್ದಾರೆ ಈಸ್ಡೌನ್ ಮಾಡಿದರೆ ಈ ಸಂದರ್ಭದಲ್ಲಿ ಹಲವಾರು ಕಚೇರಿಗಳು ಕೆಲಸ ಸ್ಥಳಗಳು ತಮ್ಮ ಕಾರ್ಯಾಚರಣೆನ ಪ್ರಾರಂಭ ಮಾಡಿದವೆ ಇಂತಹ ಸಂದರ್ಭದಲ್ಲಿ ಸಸ್ಪೆಕ್ಟೆಡ್ ಕೊರೋನಾ ಪೇಷೆಂಟ್ಸ್ ಅಥವಾ ಕನ್ಫರ್ಮ್ ಕೇಸಸ್ ಏನಾದರೂ ಕೊರೋನಾ ವಿಶ್ವವಾಗಿ ಬಂದ ಸಂದರ್ಭದಲ್ಲಿ ಅವರುಗಳು ಸ್ವತಃ ತಕ್ಷಣವೇ ಕಚೇರಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಬೇಕು ಮತ್ತು ಐಸೋಲೇಟ್ ಮಾಡ್ಕೊಬೇಕು ಇದಾದ ನಂತರ ಒಂದು ಅಥವಾ ಎರಡು ಪ್ರಕರಣಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಸಂಪೂರ್ಣ ಕಚೇರಿಯನ್ನು ಸ್ಥಗಿತಗೊಳಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈಗ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಅನೌನ್ಸ್ ಮಾಡಿದೆ ತನ್ನ ಗೈಡ್ಲೈನ್ಸ್ಗಳನ್ನು ರಿಲೀಸ್ ಮಾಡಿದೆ ಆದರೆ ಕೋವಿಡ್ ನೈನ್ಟೀನ್ ಔಟ್ಬ್ರೇಕ್ ಆದಂಥ ಸಂದರ್ಭದಲ್ಲಿ ಅಂದರೆ ಹೆಚ್ಚು ಕೇಸ್ಗಳು ಪತ್ತೆ ಆದಂಥ ಸಂದರ್ಭದಲ್ಲಿ ನಲವತ್ತೆಂಟು ಗಂಟೆಗಳ ಕಾಲ ಸ್ಥಗಿತಗೊಳಿಸಬೇಕು ಅವರ ಕೆಲಸವನ್ನು ಮತ್ತು ಕಟ್ಟಡವನ್ನು ಕ್ಲೋಸ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಆ ಒಂದು ಪ್ರದೇಶ ಅಥವಾ ಆ ಒಂದು ಕಟ್ಟಡವನ್ನು ಸೋಂಕು ರಹಿತಗೊಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಹೆಲ್ತ್ ಮಿನಿಸ್ಟ್ರಿ ತನ್ನ ಗೈಡ್ಲೈನ್ಸ್ನಲ್ಲಿ ಮೆನ್ಷನ್ ಮಾಡಿದೆ ನಂತರದಲ್ಲಿ ಮ್ಯಾಂಡೇಟರಿ ಗೈಡ್ಲೈನ್ಸ್ಗಳ ವಿಷಯವಾಗಿ ನೋಡಿದ್ದಾದರೆ ಫಿಸಿಕಲ್ ಡಿಸ್ಟೆನ್ಸನ್ನು ಅಟ್ಲೀಸ್ಟ್ ಒನ್ ಮೀಟರಷ್ಟು ಫಾಲೋ ಮಾಡಬೇಕು ಜೊತೆಗೆ ಫೇಸ್ ಕವರ್ ಅಥವಾ ಫೇಸ್ ಮಾಸ್ಕ್ಗಳನ್ನ ಯಾವಾಗಲೂ ಯೂಸ್ ಮಾಡಬೇಕು ಆಫೀಸ್ ಅವರ್ಸ್ನಲ್ಲಿ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದೆ ನಂತರದಲ್ಲಿ ಈ ಒಂದು ನ್ಯೂಸ್ ಪೇಪರ್ನ ಇನ್ನೊಂದು ಹೈಲೈಟ್ ಪಾಯಿಂಟ್ ಐ ಸಿ ಎಮ್ ಆರ್ ವಿಶ್ವವಾಗಿ ಏನು ಅಂತ ಹೇಳಿದ್ರೆ ಮಿನಿಸ್ಟ್ರಿ ಈಗ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಹೈಡ್ರಾಕ್ಸಿಕ್ಲೋರಿಕ್ವಿನ್ ಅಂದರೆ ಈ ಒಂದು ಡ್ರಗ್ ಎಚ್ ಸಿ ಕ್ಯೂ ಈ ಒಂದು ಡ್ರಗ್ ಗೇಮ್ ಚೇಂಜರ್ ಆಗಿ ಇಂಟ್ರೊಡ್ಯೂಸ್ ಮಾಡಲಾಗಿತ್ತು ಆದರೆ ಈ ಡ್ರಗ್ನ ಎಚ್ ಸಿ ಕ್ಯೂ ಹೈಡ್ರೋಕ್ಲೋರಾಕ್ಸಿಕ್ವಿನ್ ಈ ಒಂದು ಡ್ರಗ್ ಅನ್ನು ಬದಲಾಯಿಸೋದಕ್ಕೆ ಅಂದರೆ ಅದನ್ನು ರೀಪ್ಲೇಸ್ ಮಾಡೋದಕ್ಕೆ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿ ಈಗ ಮಿನಿಸ್ಟ್ರಿ ತಮ್ಮ ಸ್ಟೇಟ್ಮೆಂಟಲ್ಲಿ ಕೂಡ ತಿಳಿಸಿದೆ ನೆಕ್ಸ್ಟ್ ನಾವು ಪೇಜ್ ನಂಬರ್ ಟೆನ್ನಲ್ಲಿ ಅಪೇರ್ ಆಗಿರುವಂಥ ಈ ನ್ಯೂಸ್ ಪೇಪರ್ ಗೆ ಹೋಗೋದಾದ್ರೆ ಇದರಲ್ಲಿ ಭಾರತ ಮತ್ತು ಯು ಎಸ್ ಕೋವಿಡ್ ನೈನ್ಟೀನ್ಗಾಗಿ ಲಸಿಕೆ ಸಂಶೋಧನೆ ಮತ್ತು ಪರೀಕ್ಷೆಯಲ್ಲಿ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಯೋಜನೆಯನ್ನು ಮಾಡಿಕೊಂಡಿದೆ ಈ ಒಂದು ಟಾಪಿಕನ್ನು ನೀವು ಜಿ ಎಸ್ ಟು ಕೆಳಗಡೆ ಬರುವಂಥ ಬಯೋಲೆಟ್ರಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಈ ಒಂದು ಟಾಪಿಕ್ನ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು ಮತ್ತು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಚರ್ಚೆ ಮಾಡ್ತಿರುವಂಥ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಮೇನ್ಸ್ ಎಕ್ಸಾಮಿನೇಷನಲ್ಲಿ ಇಂಡಿಯಾ ಮತ್ತು ಯು ಎಸ್ ರಿಲೇಷನ್ಶಿಪ್ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಅಪಿಯರ್ ಆದಂಥ ಸಂದರ್ಭದಲ್ಲಿ ನೀವು ಹೆಲ್ತ್ ಡೈಮೆನ್ಷನ್ ವಿಷಯವಾಗಿ ಆನ್ಸರ್ ಬರೀತಿರುವಂಥ ಸಂದರ್ಭದಲ್ಲಿ ಈ ಒಂದು ಆರ್ಟಿಕಲ್ನಲ್ಲಿ ಮೆನ್ಷನ್ ಆಗಿರುವಂಥ ಇನ್ಫಾರ್ಮೇಷನ್ನ ನೀವು ನಿಮ್ಮ ಉತ್ತರಗಳಲ್ಲಿ ಉಪಯೋಗಿಸ್ಕೊಬೋದು ಮೊದಲನೇದಾಗಿ ವ್ಯಾಕ್ಸಿನ್ ಆಕ್ಷನ್ ಪ್ರೋಗ್ರಾಮ್ ಬಗ್ಗೆ ಮಾತನಾಡೋದಾದ್ರೆ ಕರೆಂಟ್ ಪ್ಯಾಂಡಮಿಕ್ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಪಾರ್ಟ್ನರ್ಸ್ ಆಗಿರುವಂತಹ ಇಂಡಿಯಾ ಮತ್ತು ಯು ಎಸ್ ಈಗ ವ್ಯಾಕ್ಸಿನ್ ಆಕ್ಷನ್ ಪ್ರೋಗ್ರಾಮ್ನ ಕೆಳಗಡೆ ಏನ್ ಪ್ಲಾನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕೊಲಾಬ್ರೇಷನ್ ಮಾಡ್ಕೊಳದಕ್ಕೆ ಮುಂದಾಗಿದೆ ಯಾವ ವಿಷಯವಾಗಿ ಅಂತ ಹೇಳಿದ್ರೆ ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಮತ್ತು ಟೆಸ್ಟಿಂಗ್ ಮಾಡೋದಕ್ಕೆ ಈ ವಿಷಯವಾಗಿ ವ್ಯಾಕ್ಸಿನ್ ಆಕ್ಷನ್ ಪ್ರೋಗ್ರಾಂ ಇದರ ಕೆಳಗಡೆ ಇಂಡಿಯಾ ಯುಎಸ್ ಯು ಎಸ್ ಕೊಲಾಬ್ರೇಷನ್ ಮಾಡೋದಾಗಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ ಅದರ ನಂತರ ಇಂಡೋ ಯು ಎಸ್ ವ್ಯಾಕ್ಸಿನ್ ಆಕ್ಷನ್ ಪ್ರೋಗ್ರಾಮ್ ಇದೊಂದು ಮೂವತ್ಮೂರು ವರ್ಷದ ಹಳೆಯ ಕೊಲಾಬರೇಷನ್ ಆಗಿದೆ ಇದರಲ್ಲಿ ಯಾರ್ಯಾರ ಜೊತೆ ಕೊಲಾಬ್ರೇಷನ್ ಅಂತ ಹೇಳಿದ್ರೆ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮತ್ತು ದ ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡ್ ಐ ಸಿ ಎಂ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇವರೆಲ್ಲರೂ ಕೂಡ ಪಾರ್ಟ್ನರ್ಸ್ ಆಗಿದ್ದಾರೆ ಇದನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡಿರಬೇಕು ಇಂಡೋ ಯು ಎಸ್ ವ್ಯಾಕ್ಸಿನ್ ಆಕ್ಷನ್ ಪ್ರೋಗ್ರಾಂ ಅನ್ನುವಂಥದ್ದು ಮೂವತ್ಮೂರು ವರ್ಷದ ಹಳೆಯ ಪ್ರೋಗ್ರಾಮ್ ಆಗಿದೆ ಇದರಲ್ಲಿ ಯಾರರ ಜೊತೆ ಕೊಲಾಬ್ರೇಷನ್ ಅಂತ ಹೇಳಿದರೆ ಯು ಎಸ್ ಕಡೆಯಿಂದ ಯು ಎಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮತ್ತು ಭಾರತದ ಕಡೆಯಿಂದ ಐ ಸಿ ಎಂ ಆರ್ ಮತ್ತು ಡಿ ಬಿ ಟಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇದರ ಮುಖ್ಯವಾದ ಫೋಕಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಸೇಫ್ ಮತ್ತು ಕಾಸ್ಟ್ ಎಫೆಕ್ಟಿವ್ ವ್ಯಾಕ್ಸಿನ್ಗಳನ್ನು ಇನ್ಫೆಕ್ಷಿಯಸ್ ಡಿಸೀಸ್ಗಳ ವಿರುದ್ಧವಾಗಿ ಫೈಟ್ ಮಾಡೋದಕ್ಕೆ ಡೆವಲಪ್ ಮಾಡುವಂಥದ್ದು ಮತ್ತು ಟೆಸ್ಟ್ ಮಾಡುವಂಥದ್ದು ಮುಂದುವರೆದು ಬೇರೆ ಇನಿಷಿಯೇಟಿವ್ಸ್ ಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಮೊದಲನೇ ಹಂತವಾಗಿ ಔಟ್ ಆಫ್ ಟೂ ಹಂಡ್ರೆಡ್ ವೆಂಟಿಲೇಟರ್ಸ್ ಐವತ್ತು ವೆಂಟಿಲೇಟರ್ಸ್ಗಳನ್ನ ಯು ಎಸ್ ಭಾರತಕ್ಕೆ ಕಡಿಮೆ ಸಮಯದಲ್ಲಿ ಕಳಿಸ್ಕೊಡೋದಾಗಿ ಹೇಳಿದ್ದಾರೆ ಅದಾದ ನಂತರ ಇದಕ್ಕೆ ಯಾರು ಪೇ ಮಾಡ್ತಾರೆ ಅಂತ ಹೇಳಿದ್ರೆ ಯು ಎಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಇವರು ಫೈವ್ ಪಾಯಿಂಟ್ ನೈನ್ ಮಿಲಿಯನ್ ಫಂಡಿಂಗ್ ಏನು ಅನೌನ್ಸ್ ಮಾಡಿತ್ತು ಯು ಎಸ್ ಭಾರತಕ್ಕೆ ಅದರಲ್ಲಿ ಅದರ ಪಾರ್ಟ್ ಆಗಿ ಈಗ ಐವತ್ತು ವೆಂಟಿಲೇಟರ್ಸ್ ಗಳ ಶಾರ್ಟ್ ಪೀರಿಯಡ್ ನಲ್ಲಿ ಮತ್ತು ಇನ್ನುಳಿದ ನೂರೈವತ್ತು ವೆಂಟಿಲೇಟರ್ಸ್ ಗಳನ್ನ ಮುಂದಿನ ದಿನಗಳಲ್ಲಿ ಕಳಿಸಿಕೊಡೋದಾಗಿ ಈಗ ಯು ಎಸ್ ಅನೌನ್ಸ್ ಮಾಡಿದೆ ಅದ ನಂತರ ಯು ಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಇವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನಷ್ಟು ಸಪೋರ್ಟ್ ಮಾಡ್ತೀವಿ ಅದು ಯಾವ ಕಾರಣಕ್ಕೆ ಅಂತ ಹೇಳಿದರೆ ಕೋವಿಡ್ ನೈನ್ಟೀನ್ ವಿಷಯವಾಗಿ ವಿರುದ್ಧವಾಗಿ ಹೋರಾಡೋದಕ್ಕೆ ಪ್ರಿವೆಂಟ್ ಮಾಡೋದಕ್ಕೆ ಪ್ರಿಪೇರ್ ಆಗೋದಕ್ಕೆ ಮತ್ತು ರೆಸ್ಪಾನ್ಸ್ ಆಕ್ಟಿವಿಟೀಸ್ಗಳನ್ನು ಭಾರತದಲ್ಲಿ ಉತ್ತೇಜನ ಮಾಡೋದಕ್ಕೆ ಯು ಎಸ್ ಈಗ ಭಾರತದಲ್ಲಿ ಕೊಲಾಬ್ರೇಟ್ ಮಾಡಿಕೊಂಡು ತ್ರೀ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಡಾಲರ್ಸ್ಗಳಷ್ಟು ಯು ಎಸ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಆ್ಯಂಡ್ ಪ್ರಿವೆನ್ಷನ್ ಇವರು ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಒಂದು ಕಡೆ ನೋಟ್ಸ್ ಮಾಡಿಟ್ಕೊಂಡ್ರೆ ಸಾಕಾಗುತ್ತೆ ಇಂಡಿಯಾ ಯು ಎಸ್ ರಿಲೇಷನ್ಶಿಪ್ ಬಗ್ಗೆ ಹೆಲ್ತ್ ಡೈಮೆನ್ಷನಿಂದ ಆನ್ಸರ್ ಬರೆಯುವಂಥ ಸಮಯದಲ್ಲಿ ಈ ಪಾಯಿಂಟ್ಸ್ಗಳು ಹೆಲ್ಪ್ ಆಗುತ್ತೆ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ಗೆ ಹೋಗಿದ್ರೆ ಈ ಒಂದು ಆರ್ಟಿಕಲ್ ಡೆಲ್ಲಿ ಎಡಿಷನ್ನಲ್ಲಿ ಪೇಜ್ ನಂಬರ್ ಹದಿನೈದರಲ್ಲಿ ಅಪಿಯರ್ ಆಗಿದೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಈಗ ಮೀಡಿಯಂ ಎಂಟರ್ಪ್ರೈಸಸ್ ಅಂದರೆ ಎಮ್ ಎಸ್ ಎಮ್ ಇ ಸೆಕ್ಟರ್ಗಳಲ್ಲಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಇದರಲ್ಲಿ ಮೀಡಿಯಂ ಎಂಟರ್ಪ್ರೈಸಸ್ಗಳದ್ದು ಮಾತ್ರ ಈಗ ಕ್ರೈಟೀರಿಯಾವನ್ನು ಮತ್ತೆ ರಿವೈಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಈ ಒಂದು ಟಾಪಿಕನ್ನು ನೀವು ಸಿಲೆಬಸ್ ಜಿ ಎಸ್ ಥ್ರಿ ಕಡೆ ಬರುವಂಥ ಇಂಡಿಯನ್ ಎಕಾನಮಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕೆಳಗಡೆ ನೀವು ನೋಟ್ಸ್ನ ಮಾಡ್ಕೊಬೋದು ಮತ್ತು ನಾವು ಪ್ರತಿ ವರ್ಷ ಮೈನ್ಸ್ ಎಕ್ಸಾಮಿನೇಷನಲ್ಲಿ ನೋಡ್ತೀವಿ ಜಿ ಎಸ್ ಥ್ರಿ ಪೇಪರ್ನಲ್ಲಿ ಎಮ್ ಎಸ್ ಎಮ್ ರಿಲೇಟೆಡ್ ಆಗಿ ಅಟ್ಲೀಸ್ಟ್ ಮಿನಿಮಮ್ ಒಂದು ಕ್ವಶನ್ ಇದ್ದೇ ಇರುತ್ತೆ ಆದ್ದರಿಂದಾಗಿ ಈ ಟಾಪಿಕ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ದಿನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೊದಲನೇದಾಗಿ ಈಗ ಇರುವಂಥ ಎಂ ಎಸ್ ಎಮ್ ಇ ಅಂದರೆ ಮೈಕ್ರೋ ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳ ಡೆಫಿನೇಷನ್ ಮತ್ತು ಮುಂಚೆ ಇದಂಥ ಡೆಫಿನೇಷನ್ ಮತ್ತು ಡಿಫ್ರೆನ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗುತ್ತೆ ಆದ್ದರಿಂದಾಗಿ ನಾವು ಮೊದಲು ಎಮ್ ಎಸ್ ಎಮ್ ಇ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಇದರ ಬಗ್ಗೆ ತಿಳ್ಕೋಣ ಇದರ ಕೆಳಗಡೆ ಎಮ್ ಎಸ್ ಎಮ್ ಇ ಅಂದರೆ ಎಮ್ ಎಸ್ ಎಮ್ ಎಂಟರ್ಪ್ರೈಸಸ್ನ ಎರಡು ಕ್ಯಾಟಗರಿಯಾಗಿ ಡಿಫೈನ್ ಮಾಡ್ತಾರೆ ಮೊದಲನೇ ಕ್ಯಾಟಗರಿ ಯಾವುದು ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಮತ್ತು ಎರಡನೇ ಕ್ಯಾಟಗರಿ ಯಾವುದಾಗಿರುತ್ತೆ ಅಂತ ಹೇಳಿದರೆ ಸರ್ವಿಸ್ ಎಂಟರ್ಪ್ರೈಸಸ್ ಅಂತ ಹೇಳಿ ಈಗ ಮೊದಲನೇದಾಗಿ ಯಾವುದಾದ್ರೂ ಒಂದು ಎಂಟರ್ಪ್ರೈಸಸ್ ಒಂದು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ವಿಚಾರವಾಗಿ ಎಂಟರ್ಪ್ರೈಸಸ್ ಎಂಗೇಜ್ ಆಗಿದ್ರೆ ಅಂದರೆ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಒನ್ ಅಂತ ಇದೆ ಇದರ ಕೆಳಗೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ವಿಚಾರವಾಗಿ ಎಂಟರ್ಪ್ರೈಸ್ಗಳು ತೊಡಗಿದ್ರೆ ಆ ಸಂದರ್ಭದಲ್ಲಿ ಮತ್ತು ಒಂದು ಪ್ಲಾಂಟ್ ನಲ್ಲಿ ಮೆಷಿನರಿಯನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಪ್ರೋಸೆಸ್ಗಳನ್ನ ಯೂಸ್ ಮಾಡಿಕೊಂಡು ಫೈನಲ್ ಗೂಡ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ತಯಾರು ಮಾಡ್ತಾ ಇದ್ರೆ ಆ ಸಂಸ್ಥೆಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಿ ಇದು ಎಮ್ ಎಸ್ ಎಂಇ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಕೆಳಗಡೆ ಬರುವಂತಹ ಮೊದಲನೇ ಕ್ಲಾಸಿಫಿಕೇಷನ್ ಅಥವಾ ಕ್ಯಾಟಗರಿ ಆದರೆ ಎರಡನೇ ಕೆಟಗರಿ ಸರ್ವಿಸ್ ಎಂಟರ್ಪ್ರೈಸಸ್ ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆ ಅಥವಾ ಆರ್ಗನೈಸೇಷನ್ ಸರ್ವೀಸಸ್ನ ಪ್ರೊವೈಡ್ ಮಾಡ್ತಾ ಇದ್ದರೆ ಅಂದರೆ ಇಕ್ವಿಪ್ಮೆಂಟ್ಗಳಿಗೆ ಯಾವುದೇ ರೀತಿಯಂತ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೇವಲ ಸರ್ವಿಸ್ ಸೆಕ್ಟರ್ಗೆ ದುಡಿತಾ ಇದ್ದರೆ ಆ ರೀತಿಯಂಥ ಎಂಟರ್ಪ್ರೈಸಸ್ಗಳನ್ನ ಸರ್ವಿಸಸ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕೆಟಗರೈಸ್ ಮಾಡ್ತಾರೆ ನಂತರದಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಡಿಫ್ರೆನ್ಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಮುಂಚೆ ಎಮ್ ಎಸ್ ಎಮ್ ಇಗಳನ್ನು ಆ್ಯನ್ಯಲ್ ಟರ್ನ್ ಓವರ್ ಜೊತೆಗೆ ಇನ್ವೆಸ್ಟ್ಮೆಂಟ್ಗಳನ್ನು ಕೂಡ ಲೆಕ್ಕ ಹಾಕಿ ಕ್ಯಾಟಗರೈಸ್ ಮಾಡ್ತಾಯಿದ್ರು ಆದರೆ ಇನ್ನು ಮುಂದೆ ಎಮ್ ಎಸ್ ಎಮ್ ಇ ಸೆಕ್ಟರ್ಗಳನ್ನ ಕೇವಲ ಆನ್ಯುವಲ್ ಟರ್ನ್ ಓವರ್ನ ಬೇಸಿಸ್ ಮೇಲೆ ಮಾತ್ರ ಡಿಫೈನ್ ಮಾಡಲಾಗುತ್ತೆ ಇದು ಮೇಜರ್ ಚೇಂಜ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗಾಗಲೇ ಹೇಳಿರುವಂತೆ ವ್ಯಾಲ್ಯೂ ಅಡಿಷನ್ ಪ್ರೋಸೆಸ್ ಗೆ ಯೂಸ್ ಮಾಡುವಂತಹ ಎಕ್ವಿಪ್ಮೆಂಟ್ಸ್ಗಳ ವಿಚಾರವಾಗಿ ಅಥವಾ ಮೆಷಿನರಿ ಯೂಸ್ ಮಾಡುವಂತಹ ವಿಚಾರವಾಗಿ ಎಂ ಎಸ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಇದರ ಕೆಳಗಡೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಮತ್ತು ಸರ್ವಿಸ್ ಎಂಟರ್ಪ್ರೈಸಸ್ ಅಂತ ಹೇಳಿ ಸೆಪರೇಟ್ ಆಗಿ ಕೆಟಗರೈಸ್ ಮಾಡಿದ್ರು ಯಾಕೆ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಕ್ವಿಪ್ಮೆಂಟ್ಗಳ ಮೇಲೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಗಳ ವಿಚಾರವಾಗಿ ಆದ್ರೆ ಇನ್ ಮುಂದೆ ಈ ರೀತಿ ಯಾವುದೇ ಕೆಟಗರೈಸೇಷನ್ ಇರೋದಿಲ್ಲ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಂದೆ ಎಂ ಸೆಕ್ಟರ್ ಎಂಇ ಯಾವ ರೀತಿ ಒಂದೇ ಲೈನ್ ಅಲ್ಲಿ ಡಿಫೈನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೇವಲ ಆನ್ಯುಯಲ್ ಟರ್ನ್ ಓವರ್ನ ಮಾತ್ರ ರೆಫರೆನ್ಸ್ಗೆ ತೊಗೊಳ್ತಾರೆ ಮುಂಚೆ ಕನ್ಸಿಡರ್ ಮಾಡ್ತಿದ್ದಂಥ ಇನ್ವೆಸ್ಟ್ಮೆಂಟ್ ಅಂದರೆ ಪ್ಲಾಂಟ್ ಮತ್ತು ಮೆಷಿನರೀಸ್ಗಳ ಮೇಲೆ ಅಥವಾ ಇಕ್ವಿಪ್ಮೆಂಟ್ ಮೇಲೆ ಮಾಡಿದಂಥ ಇನ್ವೆಸ್ಟ್ಮೆಂಟನ್ನು ಕೂಡ ತೊಗೊಂಡು ಡಿಫೈನ್ ಮಾಡ್ತಾಯಿದ್ರು ಆದರೆ ಇನ್ನು ಮುಂದೆ ಈ ರೀತಿಯಾದಂಥ ಇನ್ವೆಸ್ಟ್ಮೆಂಟನ್ನು ಕನ್ಸಿಡರ್ ಮಾಡೋದಿಲ್ಲ ಕೇವಲ ಆ್ಯನ್ಯುಯಲ್ ಟರ್ನ್ ಓವರ್ನ ಕನ್ಸಿಡರ್ ಮಾಡಿಕೊಂಡು ಎಮ್ ಎಸ್ ಎಮ್ ಇ ಸೆಕ್ಟರ್ಗಳನ್ನ ಡಿಫೈನ್ ಮಾಡ್ತಾರೆ ನಂತರದಲ್ಲಿ ಈ ಒಂದು ಪಿಕ್ಚರ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮುಂಚೆ ಇದ್ದಂಥ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನ್ ಯಾವ ಥರ ಇತ್ತು ಮತ್ತು ಈಗ ರಿವೈಸ್ ಆಗಿರುವಂಥ ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಶನ್ ಯಾವ ಥರ ಇದೆ ಅನ್ನೋದನ್ನು ಮೊದಲನೇದಾಗಿ ನೋಡೋದಾದರೆ ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ ಮತ್ತೆ ಸರ್ವಿಸ್ ಎಂಟರ್ಪ್ರೈಸ್ ಅಂತ ಹೇಳಿ ಸೆಪರೇಟ್ ಕಾಲಮ್ಸ್ ಇತ್ತು ಆದ್ರೆ ಈಗ ರಿವೈಸ್ ಆಗಿರುವಂತಹ ಎಂ ಎಸ್ ಇ ಕ್ಲಾಸಿಫಿಕೇಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದೇ ಒಂದು ಕಾಲಮ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸರ್ವಿಸಸ್ ಅಂತ ಹೇಳಿ ಮೆನ್ಷನ್ ಮಾಡಿದರೆ ನಂತರದಲ್ಲಿ ಮುಂಚೆ ಇದ್ದಂತ ಎಮ್ ಎಸ್ ಇ ಕ್ಲಾಸಿಫಿಕೇಶನ್ ನೋಡಿದ್ರೆ ಕ್ರೈಟೀರಿಯವನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇನ್ ಪ್ಲಾಂಟ್ ಅಂಡ್ ಮೆಷಿನರಿ ಆರ್ ಇಕ್ವಿಪ್ಮೆಂಟ್ ಅಂತ ಇದೆ ಆದ್ರೆ ಈಗ ರಿವೈಸ್ ಆಗಿರುವಂತಹ ಎಂ ಎಸ್ ಇ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಕೇವಲ ಇನ್ವೆಸ್ಟ್ಮೆಂಟ್ ಅಂಡ್ ಆನುಯಲ್ ಟರ್ನ್ ಓವರ್ ಅಂತ ಇದೆ ಅಂದರೆ ಈಗ ಆ್ಯನ್ಯುವಲ್ ಟರ್ನ್ ಓವರ್ನ ಮಾತ್ರ ಆಗಿ ಇಟ್ಕೊಂಡು ಎಮ್ ಎಸ್ ಎಮ್ ಇ ಕ್ಲಾಸಿಫಿಕೇಷನ್ನ ಮಾಡ್ತಾರೆ ಮುಂಚೆ ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದು ಲಕ್ಷಕ್ಕಿಂತ ಕಡಿಮೆ ಇದ್ದು ಮತ್ತು ಇನ್ವೆಸ್ಟ್ಮೆಂಟ್ ಹತ್ತು ಲಕ್ಷಗಿಂತ ಸರ್ವಿಸ್ ಸೆಕ್ಟರ್ನಲ್ಲಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಮೈಕ್ರೋ ಎಂಟರ್ಪ್ರೈಸ್ ಅಂತ ಹೇಳಿ ಕರಿತಾಯಿದ್ರು ಆದರೆ ಈಗಿನ ಕ್ಲಾಸಿಫಿಕೇಷನ್ ಪ್ರಕಾರವಾಗಿ ಇನ್ವೆಸ್ಟ್ಮೆಂಟ್ ಒಂದು ಕೋಟಿಗಿಂತ ಕಡಿಮೆ ಇದ್ದು ನಂತರ ಟರ್ನ್ ಓವರ್ ಐದು ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ಮೈಕ್ರೋ ಎಂಟರ್ಪ್ರೈಸ್ ಅಂತ ಹೇಳಿ ಕರೀತಾರೆ ನಂತರದಲ್ಲಿ ಸ್ಮಾಲ್ ಎಂಟರ್ಪ್ರೈಸಸ್ಗೆ ಮೂವಾಗಿದ್ದಾದರೆ ಆಗ ಮುಂಚೆ ಇನ್ವೆಸ್ಟ್ಮೆಂಟ್ ಐದು ಕೋಟಿಗಿಂತ ಕಡಿಮೆ ಇರಬೇಕು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಇನ್ವೆಸ್ಟ್ಮೆಂಟ್ ಎರಡು ಕೋಟಿಗಿಂತ ಕಡಿಮೆ ಇರಬೇಕಾಗಿತ್ತು ಆದರೆ ಈಗ ಇನ್ವೆಸ್ಟ್ಮೆಂಟ್ ಹತ್ತು ಕೋಟಿಗಿಂತ ಕಡಿಮೆ ಇದ್ದು ಮತ್ತು ಟರ್ನ್ ಓವರ್ ಐವತ್ತು ಕೋಟಿಗಿಂತ ಕಡಿಮೆ ಇದ್ದರೆ ಆ ರೀತಿಯಾದಂಥ ಎಂಟರ್ಪ್ರೈಸಸ್ಗಳನ್ನ ಸ್ಮಾಲ್ ಎಂಟರ್ಪ್ರೈಸಸ್ ಅಂತ ಹೇಳಿ ಕರೀತಾರೆ ನಂತರದಲ್ಲಿ ಮೀಡಿಯಂ ಎಂಟರ್ಪ್ರೈಸಸ್ಗಳಿಗೆ ಮೂವ್ ಆಗಿದ್ದಾದರೆ ಮುಂಚೆ ಮ್ಯಾನುಫ್ಯಾಕ್ಚರಿಂಗ್ ಎಂಟರ್ಪ್ರೈಸಸ್ಗಳ ವಿಚಾರವಾಗಿ ಇನ್ವೆಸ್ಟ್ಮೆಂಟ್ ಐದು ಕೋಟಿಗಿಂತ ಹತ್ತು ಕೋಟಿಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಮತ್ತು ಸರ್ವಿಸ್ ಸೆಕ್ಟರ್ಗಳ ವಿಷಯವಾಗಿ ಎರಡು ಕೋಟಿಯಿಂದ ಐದು ಕೋಟಿಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಎಂಟರ್ಪ್ರೈಸಸ್ಗಳನ್ನ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತಾ ಇದ್ರು ಆದರೆ ಈಗ ಇನ್ವೆಸ್ಟ್ಮೆಂಟ್ ಹತ್ತು ಕೋಟಿಗಿಂತ ಇಪ್ಪತ್ತು ಕೋಟಿಯವರೆಗೆ ಇದ್ದು ಮತ್ತು ಟರ್ನ್ ಓವರ್ ನೂರು ಕೋಟಿಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಅಂದರೆ ಐವತ್ತು ಕೋಟಿಗಿಂತ ನೂರು ಕೋಟಿಯ ಒಳಗಡೆ ಇದ್ದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಎಂಟರ್ಪ್ರೈಸಸ್ಗಳನ್ನ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳಿ ಕ್ಲಾಸಿಫಿಕೇಷನ್ನ ಮಾಡ್ತಾರೆ ಆದರೆ ಈಗ ಗೌರ್ಮೆಂಟ್ ಮತ್ತೆ ಈ ಒಂದು ಡೆಫಿನೇಷನ್ನ ರಿವೈಸ್ ಮಾಡೋದಕ್ಕೆ ಮುಂದಾಗಿದೆ ಈ ಡೆಫಿನೇಷನ್ ರಿವಿಷನ್ ಕೇವಲ ಮೀಡಿಯಂ ಸೆಕ್ಟರ್ಗಳ ವಿಚಾರವಾಗಿ ಮಾತ್ರ ಮುಂಚೆ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿಯ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಎಂಟರ್ಪ್ರೈಸಸ್ಗಳನ್ನ ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳಿ ಕರಿತಾಯಿದ್ರು ಆದರೆ ಈಗ ಆ ಲಿಮಿಟನ್ನು ಹೆಚ್ಚು ಮಾಡಿದೆ ಅಂದರೆ ಹತ್ತು ಕೋಟಿಯಿಂದ ಐವತ್ತು ಕೋಟಿಯವರೆಗೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿಯಂಥ ಎಂಟರ್ಪ್ರೈಸಸ್ಗಳನ್ನು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಕರೀತಾರೆ ಮತ್ತು ಟರ್ನ್ ಅನ್ನು ಕೂಡ ಇನ್ಕ್ರೀಸ್ ಮಾಡಿದೆ ಮುಂಚೆ ಐವತ್ತರಿಂದ ನೂರು ಕೋಟಿಯವರೆಗೆ ಟರ್ನ್ ಓವರ್ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತಾ ಇದ್ರು ಆದರೆ ಈಗ ಆ ಟರ್ನ್ ಇನ್ನೂರು ಕೋಟಿಗೆ ಹೆಚ್ಚು ಮಾಡಿದೆ ಈ ರೀತಿಯಾದಂಥ ರಿವಿಷನ್ನ ಈಗ ಸದ್ಯಕ್ಕೆ ಗೌರ್ಮೆಂಟ್ ಮಾಡಿದೆ ಈ ಚೇಂಜಸ್ಗಳನ್ನ ಗೌರ್ಮೆಂಟ್ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಡೆಫಿನೇಷನ್ ಚೇಂಜಸ್ ಯಾಕೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಮ್ ಎಸ್ ಎಮ್ ಇ ಸೆಕ್ಟರ್ಗೆ ಫೇವರ್ ಮಾಡೋದಕ್ಕೋಸ್ಕರ ಯಾಕೆ ಅಂತ ಹೇಳಿದ್ರೆ ಅರೌಂಡ್ ಸಿಕ್ಸ್ ಪಾಯಿಂಟ್ ತ್ರೀ ಕೋರ್ ಅಷ್ಟು ಎಂ ಎಸ್ ಎಂಇ ಯೂನಿಟ್ಸ್ಗಳು ನಮ್ಮ ಭಾರತದಲ್ಲಿ ಇದಾವೆ ಅದರಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟೇಜಷ್ಟು ಕ್ಯಾಟಗರೈಸ್ ಆಗಿರುವಂಥದ್ದು ಸ್ಮಾಲ್ ಯೂನಿಟ್ಸ್ನ ಕೆಳಗಡೆ ಆದರೆ ಕೆಲವೊಂದು ಸ್ಮಾಲ್ ಎಂಟರ್ಪ್ರೈಸಸ್ಗಳಿಗೆ ಇರುವಂಥ ಫಿಯರ್ ಭಯ ಏನು ಅಂತ ಹೇಳಿದ್ರೆ ಸ್ಮಾಲ್ ಎಂಟರ್ಪ್ರೈಸಸ್ ಗಳು ಬೆಳೆದಂತೆ ಅವರುಗಳು ಸಕ್ಸಸ್ ಅತಿ ಹೆಚ್ಚು ಕಂಡಂತ ಏನಾಗುತ್ತೆ ಅಂತ ಹೇಳಿದ್ರೆ ಅವರ ಡೆಫಿನೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಅವರುಗಳಿಗೆ ಸಿಕ್ತಿದಂತ ಬೆನಿಫಿಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಆ ಕಾರಣದಿಂದಾಗಿ ಈಗ ಗೌರ್ಮೆಂಟ್ ಡೆಫಿನೇಷನ್ ಚೇಂಜ್ ಮಾಡಿದೆ ಈ ಮೂಲಕವಾಗಿ ಅವರಿಗೆ ಸರ್ಟಿನ್ ಮಾರ್ಜಿನ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಇದರಿಂದ ಈಗ ಸ್ಮಾಲ್ ಎಂಟರ್ಪ್ರೈಸಸ್ಗಳು ಯಾವುದೇ ರೀತಿಯಂತ ಭಯ ಪಡಬೇಕಾಗಿಲ್ಲ ಚಿಂತೆ ಮಾಡಬೇಕಾಗಿಲ್ಲ ಅವರುಗಳು ತಮ್ಮ ಗಾತ್ರವನ್ನು ಹೆಚ್ಚಿಸುವ ಬಗ್ಗೆ ಈ ರೀತಿಯಾಗಿ ಅವರು ಇನ್ನೂ ಕೂಡ ಪ್ರಯೋಜನಗಳನ್ನ ಗೌರ್ಮೆಂಟ್ ಕಡೆಯಿಂದ ಪಡ್ಕೊಂಡು ಈ ಕಾರಣಕ್ಕಾಗಿ ಈಗ ಗೌರ್ಮೆಂಟ್ ಈ ಡೆಫಿನೇಷನ್ಸ್ಗಳನ್ನ ಚೇಂಜ್ ಮಾಡ್ತಾ ಇದೆ ಮೊದಲನೇದಾಗಿ ಇವತ್ತು ಅಪೇರ್ ಆಗಿರುವಂಥ ಅಪ್ಡೇಟ್ ನ್ಯೂಸ್ನ ಆರ್ಟಿಕಲ್ನ ವಿಚಾರವಾಗಿ ಅದರ ಹಿನ್ನೆಲೆಯಲ್ಲಿ ನಾವು ಏನು ತಿಳ್ಕೊಂಡಿರಬೇಕು ಅಂತ ಹೇಳಿದ್ರೆ ಎಮ್ ಎಸ್ ಎಮ್ ಎ ಸೆಕ್ಟರ್ನ ಹಿಂದಿನ ಡೆಫಿನೇಷನ್ ಏನು ಮತ್ತು ಈಗ ರಿವೈಸ್ ಆಗಿರುವಂಥ ಡೆಫಿನೇಷನ್ ಏನು ಮತ್ತೆ ಮೀಡಿಯಂ ಸೆಕ್ಟರ್ನಲ್ಲಿ ಮತ್ತೆ ಡೆಫಿನೇಷನ್ ಅಂತ ಇದರ ವಿಚಾರವಾಗಿ ನೀವು ನಿಮ್ಮ ನ್ಯೂಸ್ಗಳನ್ನ ಅಪ್ಡೇಟ್ ಮಾಡ್ಕೊಬೇಕಾಗಿದೆ ಈಗ ನಾವು ನೆಕ್ಸ್ಟ್ ಆರ್ಟಿಕಲ್ ಗೆಮ್ ಆಗಿದೆ ಈ ಒಂದು ಆರ್ಟಿಕಲ್ ಡೆಲ್ಲಿ ಎಡಿಷನ್ ನ್ಯೂಸ್ ಪೇಪರ್ ನಲ್ಲಿ ಪೇಜ್ ನಂಬರ್ ಹನ್ನೊಂದರಲ್ಲಿ ಆರ್ಟಿಕಲ್ ಆಗಿದೆ ಈ ಒಂದು ಆರ್ಟಿಕಲ್ ಅಂಫಾನ್ ಸೈಕ್ಲೋನ್ ವಿಚಾರವಾಗಿ ಬಂದಂತಹ ಆರ್ಟಿಕಲ್ ಆಗಿದೆ ಆದ್ರಿಂದ ಈ ಆರ್ಟಿಕಲ್ ನೀವು ಜಿ ಎಸ್ ಒನ್ ಕೆಳಗಡೆ ಬರುವಂತಹ ಇಂಪಾರ್ಟೆಂಟ್ ಜಿಯೋ ಫಿಸಿಕಲ್ ಆಸ್ ಸಚರ್ವಿಕ್ಸ್ ಸುನಾಮಿಸ್ ವಾಲ್ಕನಿಕ್ ಆಕ್ಟಿವಿಟಿ ಸೈಕ್ಲೋನ್ಸ್ ಎಕ್ಸೆಟ್ರಾ ಈ ವಿಚಾರವಾಗಿ ಸಾರಿ ಈ ಟಾಪಿಕ್ ನಡಿಯಲ್ಲಿ ನೀವು ನೋಟ್ಸ್ ಮಾಡ್ಕೊಬೋದು ಮಾಡ್ಕೊಬಹುದು ಸೈಕ್ಲೋನ್ ಅಂಫಾನ್ ವಿಚಾರವಾಗಿ ನಾನು ಈಗಾಗಲೇ ಹದಿಮೂರನೇ ತಾರೀಕು ಡಿಸ್ಕಶನ್ ಮಾಡಿದೆ ಅದು ಯಾವ ರೀತಿ ಟ್ರಾಪಿಕಲ್ ಸೈಕ್ಲೋನ್ ಎಮರ್ಜ್ ಆಗುತ್ತೆ ಅಂತ ಹೇಳಿ ಈಗ ಅದರ ಕ್ವಿಕ್ ರಿವಿಷನ್ ಮಾಡೋದಾದರೆ ಮಾಡೋದಾದ್ರೆ ಮೊದಲನೇದಾಗಿ ಇದೊಂದು ಟ್ರಾಪಿಕಲ್ ಸೈಕ್ಲೋನ್ ಆಗಿದೆ ಇದು ಎಸ್ಟಾಬ್ಲಿಷ್ ಅಥವಾ ಎಮರ್ಜ್ ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ ಬೇ ಆಫ್ ಬೆಂಗಾಲ್ನಲ್ಲಿ ಅದು ಕೂಡ ಸೌತ್ ಈಸ್ಟ್ ಬೇ ಆಫ್ ಬೆಂಗಾಲ್ನಲ್ಲಿ ಈ ಪಾಯಿಂಟ್ ನೀವು ನೆನ್ಪಿಟ್ಕೊಂಡಿರಿ ನಂತರದಲ್ಲಿ ತೈವಾನ್ ಹೆಸರನ್ನ ಯಾವ ದೇಶ ಕೊಟ್ಟಿದ್ದು ಅಂತ ಹೇಳಿದ್ರೆ ಥೈಲ್ಯಾಂಡ್ ದೇಶ ಈ ಹೆಸರನ್ನ ಕೊಟ್ಟಿರುತ್ತೆ ಮತ್ತು ಅಂಫಾನ್ ಎಂಬ ಪದದ ಅರ್ಥ ಏನು ಅಂತ ಹೇಳಿದ್ರೆ ಆಕಾಶ ಅಂತ ಹೇಳಿ ಈ ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡಿರಿ ನಂತರ ಈಗ ಸೈಕ್ಲೋನ್ ಸೂಪರ್ ಸೈಕ್ಲೋನ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದರ ವಿಂಡ್ ಸ್ಪೀಡ್ ಅತಿ ಹೆಚ್ಚು ಆಗ್ತಾ ಇದೆ ಮತ್ತು ಈಗ ಈ ಅಂಫಾನ್ ಸೈಕ್ಲೋನ್ ವೆಸ್ಟ್ ಬೆಂಗಾಲ್ನ ತಲುಪುವಂತಹ ಸಾಧ್ಯತೆ ಅತಿ ಹೆಚ್ಚು ಇದೆ ಅದರ ನಂತರ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒರಿಸ್ಸಾದಲ್ಲಿ ಇರುವಂತಹ ಪೋರ್ಟ್ ಪೋರ್ಟ್ಗೆ ಈ ಒಂದು ಸೈಕ್ಲೋನ್ ಬಂದು ಅಪ್ಪಳಿಸಿರುತ್ತೆ ಅದಾದ ನಂತರ ಈ ವರ್ಷವೇ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮತ್ತೆ ಈ ತರದ ಒಂದು ಸೂಪರ್ ಸೈಕ್ಲೋನ್ ಅಪಿಯರ್ ಆಗಿದೆ ನಂತರದಲ್ಲಿ ಸೈಕ್ಲೋನ್ ಅಂಫಾನ್ ಎಷ್ಟರ ಮಟ್ಟಿಗೆ ಇಂಟೆನ್ಸಿಫೈ ಆಗಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಇದು ಕೆಟಗರಿ ಒನ್ ನಲ್ಲಿ ಇತ್ತು ಆದ್ರೆ ಈಗ ಕೆಟಗರಿ ಫೈವ್ ನ ರೀಚ್ ಆಗಿದೆ ಅದು ಕೇವಲ ಹದಿನೈದು ಎಂಟು ಗಂಟೆಗಳ ಒಳಗಡೆನೆ ನಂತರ ಸೈಕ್ಲೋನ್ ಕೆಟಗರಿನ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ವಿಂಡ್ ಸ್ಪೀಡ್ ಗಳ ಆಧಾರದ ಮೇಲೆ ಸೈಕ್ಲೋನ್ ಕೆಟಗರಿಯನ್ನು ಡಿಫೈನ್ ಮಾಡ್ತಾರೆ ಮೊದಲನೇದಾಗಿ ಕೆಟಗರಿ ಒನ್ನಲ್ಲಿ ಸೈಕ್ಲೋನ ಟ್ರಾಪಿಕಲ್ ಸೈಕ್ಲೋನ್ ಅಂತ ಹೇಳಿ ಕರೀತಾರೆ ಇದರ ವಿಂಡ್ ಸ್ಪೀಡ್ ನೈಂಟಿ ಟು ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಆದ ನಂತರ ಕೆಟಗರಿ ಟೂಗೆ ಮೂವ್ ಆದಾಗ ಅದನ್ನು ಕೂಡ ಟ್ರಾಪಿಕಲ್ ಸೈಕ್ಲೋನ್ ಅಂತಲೇ ಕರಿತಾರೆ ಆದರೆ ವಿಂಡ್ ಸ್ಪೀಡ್ ಒನ್ ಟ್ವೆಂಟಿ ಟು ಒನ್ ಸಿಕ್ಸ್ಟಿ ಫೋರ್ ಕಿಲೋಮೀಟರ್ ಪರ್ ಅವರ್ ಇರುತ್ತೆ ಅದಾದ ನಂತರ ಕೆಟಗರಿ ಥ್ರೀಗೆ ಮೂವ್ ಆದರೆ ಇನ್ಮೇಲೆ ಕೆಟಗರಿ ತ್ರೀ ಕೆಟಗರಿ ಫೋರ್ ಮತ್ತು ಕೆಟಗರಿ ಫೈ ಅನ್ನು ಸಿವಿಯರ್ ಟ್ರಾಪಿಕಲ್ ಸೈಕಲ್ ಅಂತ ಹೇಳಿ ಕರೀತಾರೆ ಯಾಕೆ ಅಂತ ಹೇಳಿದ್ರೆ ವಿಂಡ್ ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತೆ ಕೆಟಗರಿ ತ್ರೀನಲ್ಲಿ ವಿಂಡ್ ಸ್ಪೀಡ್ ಒನ್ ಸಿಕ್ಸ್ಟಿ ಫೈವ್ ಟು ಟೂ ಟ್ವೆಂಟಿ ಫೋರ್ ಕಿಲೋಮೀಟರ್ ಪರ್ ಆರ್ ಇರುತ್ತೆ ಕೆಟಗರಿ ಫೋರ್ನಲ್ಲಿ ಟೂ ಟ್ವೆಂಟಿ ಫೈವ್ ಟು ಟು ಸೆವೆಂಟಿ ನೈನ್ ಕಿಲೋಮೀಟರ್ ಪರ್ ಆರ್ ಇರುತ್ತೆ ಮತ್ತು ಕೆಟಗರಿ ಫೈವ್ನಲ್ಲಿ ಇದರ ವಿಂಡ್ ಸ್ಪೀಡ್ ಟು ಏಯ್ಟಿ ಕಿಲೋಮೀಟರ್ ಪರ್ ಆರ್ಗಿಂತ ಜಾಸ್ತಿ ಇರುತ್ತೆ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಡ್ಕೊಂಡಿರಬೇಕು ಮತ್ತು ಕೆಟಗರಿ ಒನ್ನಲ್ಲಿ ಇದ್ದಂಥ ಅಂಫಾನ್ ಸೈಕ್ಲೋನ್ ಈಗ ಕೆಟಗರಿ ಫೈವ್ನ ರೀಚ್ ಆಗಿದೆ ಅದು ಕೂಡ ಕೇವಲ ಕಡಿಮೆ ಸಮಯದಲ್ಲಿ ಅಂದರೆ ಹದಿನೆಂಟು ಗಂಟೆಗಳ ಒಳಗೆ ಈ ಒಂದು ಸೈಕ್ಲೋನ್ ಸೂಪರ್ ಸೈಕ್ಲೋನ್ ಆಗಿ ಕನ್ವರ್ಟ್ ಆಗಿದೆ ಈಗ ಸೈಕ್ಲೋನ್ ಇದ್ದಂಥದ್ದು ಸೂಪರ್ ಸೈಕ್ಲೋನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕಾರಣಗಳೇನು ಫ್ಯಾಕ್ಟರ್ಸ್ ಯಾವುದೇ ರೆಸ್ಪಾನ್ಸಿಬಲ್ ಆಗಿದೆ ಈ ಒಂದು ಇಂಟೆನ್ಸಿಫಿಕೇಷನ್ ಪ್ರೋಸೆಸ್ಗೆ ಅನ್ನೋದನ್ನು ನೋಡೋದಾದರೆ ಮೊದಲನೇದಾಗಿ ಲಾಕ್ಡೌನ್ ಕೂಡ ಕಾರಣವಾಗಿದೆ ಇಂಡೈರೆಕ್ಟ್ಲಿ ಅಂತ ಹೇಳಿ ಈ ನ್ಯೂಸ್ ಪೇಪರ್ ಆಟಿಕಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸೈಕ್ಲೋನ್ ಯೂಶಲಿ ಎನರ್ಜಿ ನ ಎಲ್ಲಿಂದ ಡ್ರಾ ಮಾಡುತ್ತೆ ಅಂತ ಹೇಳಿದ್ರೆ ವಾರ್ ಓಷಿಯನ್ ಸರ್ಫೇಸಸ್ ಇಂದ ಅಂದ್ರೆ ಬೆಚ್ಚಗಿರುವಂತಹ ಸಮುದ್ರದ ಮೇಲ್ಮೈಯಿಂದ ಶಾಖ ಮತ್ತೆ ತೇವಾಂಶದಿಂದ ಚಂಡಮಾರುತಗಳು ಶಕ್ತಿಯನ್ನ ಪಡಿತವೆ ಮತ್ತು ಈ ವರ್ಷ ಈ ಒಂದು ಮೇಲ್ಮೈ ಟೆಂಪರೇಚರ್ ಏನಿದೆ ಸಮುದ್ರದ್ದು ಇದು ರೈಸ್ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬ್ಲಾಕ್ ಕಾರ್ಬನ್ ಎಮಿಷನ್ ಕಡಿಮೆ ಆಗಿರುವಂತದ್ದು ಲಾಕ್ಡೌನ್ ಇಂದಾಗಿ ವೆಹಿಕಲರ್ ಎಮಿಷನ್ಸ್ ಗಳು ಕಡಿಮೆ ಆಗಿದಾವೆ ಇದರಿಂದಾಗಿ ಬ್ಲಾಕ್ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗಿದೆ ಇದು ಕೂಡ ಒಂದು ರೀಸನ್ ಆಗುತ್ತೆ ಸೈಕ್ಲೋನ್ ಸೂಪರ್ ಸೈಕ್ಲೋನ್ ಆಗಿ ಕನ್ವರ್ಟ್ ಆಗೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಮುಂಚೆ ಬ್ಲಾಕ್ ಕಾರ್ಬನ್ ಎಮಿಷನ್ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಸಮುದ್ರದ ಮೇಲೆ ಇರುವಂತಹ ಸನ್ಲೈಟ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಈ ರೀತಿಯಾಗಿ ಸಮುದ್ರದ ಉಷ್ಣಾಂಶ ಕಡಿಮೆ ಆಗ್ತಾ ಇತ್ತು ಬ್ಲಾಕ್ ಕಾರ್ಬನ್ ಎಮಿಷನ್ ಇಂದಾಗಿ ಆದ್ರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ವೆಹಿಕ್ಯುಲರ್ ಎಮಿಷನ್ ಕಡಿಮೆ ಆದ್ರಿಂದ ಬ್ಲಾಕ್ ಕಾರ್ಬನ್ ಎಮಿಷನ್ ಕೂಡ ಕಡಿಮೆ ಆಗಿದೆ ಇದರಿಂದಾಗಿ ಸನ್ಲೈಟ್ ರಿಫ್ಲೆಕ್ಷನ್ ಕಡಿಮೆ ಆಗಿದೆ ಆದ್ದರಿಂದಾಗಿ ಓಷನ್ ಸರ್ಫೇಸ್ ಟೆಂಪ್ರೇಚರ್ ಈಗ ಜಾಸ್ತಿಯಾಗಿ ಇದರಿಂದಾಗಿ ಸೈಕ್ಲೋನ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟು ಪಾಯಿಂಟ್ಸ್ಗಳು ಈ ಒಂದು ನ್ಯೂಸ್ ಪೇಪರ್ ಆರ್ಟಿಕಲ್ನ ಸಮ್ಮರಿಯಾಗಿದೆ ನಂತರದಲ್ಲಿ ಸೈಕ್ಲೋನ್ ಫಾರ್ಮೇಶನ್ ಬಗ್ಗೆ ಟ್ರಾಪಿಕಲ್ ಸೈಕ್ಲೋನ್ ಫಾರ್ಮೇಷನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತರ್ಟೀನ್ತ್ ಡಿಸ್ಕಸ್ ಮಾಡಿರುವಂಥ ನೀವು ವಿಡಿಯೋನ ರೆಫರ್ ಮಾಡಿ ನಂತರದಲ್ಲಿ ಇನ್ನೊಂದು ಮೇನ್ಸ್ ಟಾಪಿಕನ್ನು ನಾವೀಗ ಡಿಸ್ಕಸ್ ಮಾಡೋಣ ಅದೇನು ಅಂತ ಹೇಳಿದ್ರೆ ಅರೇಬಿಯನ್ ಸೀನಲ್ಲಿ ಕಡಿಮೆ ಸೈಕ್ಲೋನ್ಗಳು ಕಾಣಿಸ್ ಸಿಗುತ್ತವೆ ಬೇ ಆಫ್ ಬೆಂಗಾಲ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಅದು ಯಾಕೆ ಅಂತ ಹೇಳಿ ಈಗ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ಟೆಂಪರೇಚರ್ ನೋಡಿದಂಥ ಸಂದರ್ಭದಲ್ಲಿ ಬೇ ಆಫ್ ಬೆಂಗಾಲ್ ಹಾಟರ್ ದೆನ್ ಸಿ ಅಂತ ಹೇಳಿದ್ರೆ ಅರೇಬಿಯನ್ ಸಿ ಮೇಲ್ಮೈ ಟೆಂಪರೇಚರ್ ಏನಿದೆ ಸಮುದ್ರದ್ದು ಅದು ಕಡಿಮೆ ಇರುತ್ತೆ ಬೇ ಆಫ್ ಬೆಂಗಾಲ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತು ಹಾಟ್ ವಾಟರ್ ಟೆಂಪ್ರೇಚರ್ ಅದೊಂದು ಬೇಸಿಕ್ ಕ್ರೈಟೀರಿಯ ಆಗಿರುತ್ತೆ ಒಂದು ಸೈಕ್ಲೋನ್ ಡೆವಲಪ್ ಆಗೋದಕ್ಕೆ ಮತ್ತು ಇಂಟೆನ್ಸಿಫೈ ಆಗೋದಕ್ಕೆ ನಂತರದಲ್ಲಿ ಇನ್ನೊಂದು ರೀಸನ್ ಏನು ಅಂತ ಹೇಳಿದರೆ ಸೆಲಿನಿಟಿ ಅರೇಬಿಯನ್ ಸೀನಲ್ಲಿ ಹೈಯರ್ ಸೆಲಿನಿಟಿ ಇರುತ್ತೆ ಬೇ ಆಫ್ ಬೆಂಗಾಲ್ಗೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಕಡಿಮೆ ಸೆಲಿನಿಟಿ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ವಾಟರ್ ಬೇಗ ಹೀಟ್ ಆಗುತ್ತೆ ಮತ್ತು ಸಿಮಲ್ಟೇನಿಯಸ್ಲಿ ಯುಆಪ್ರೇಟ್ ಕೂಡ ಆಗುತ್ತೆ ಈ ರೀತಿಯಾಗಿ ಸೈಕಲ್ ಆಗಿ ಸೈಕ್ಲೋನ್ಗಳು ಫಾರ್ಮ್ ಆಗ್ತವೆ ಆದರೆ ಹೈಯರ್ ಸೆಲಿನಿಟಿ ಹೊಂದಿರುವಂಥ ಅರೇಬಿಯನ್ ಸೀನಲ್ಲಿ ಈ ಆಪರೇಷನ್ ಕಡಿಮೆ ಆಗುತ್ತೆ ಮತ್ತು ಮತ್ತು ಅದರ ಮೇಲ್ಮೈ ಟೆಂಪ್ರೇಚರ್ ಸಮುದ್ರದ ಮೇಲ್ಮೈ ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ ನಂತರದಲ್ಲಿ ಲೊಕೇಶನ್ ಬಗ್ಗೆ ಮಾತನಾಡಿದಾದರೆ ಟೈಫೂನ್ಸ್ಗಳು ಒರಿಜಿನೇಟ್ ಆಗುವಂಥದ್ದು ಪೆಸಿಫಿಕ್ ಓಷಿಯನ್ನಲ್ಲಿ ಇದು ಕೂಡ ಬೇ ಆಫ್ ಬೆಂಗಾಲ್ನಲ್ಲಿ ಒರಿಜಿನೇಟ್ ಆಗುವಂಥ ಸೈಕ್ಲೋನ್ಗಳನ್ನ ಇನ್ಫ್ಲುಯೆನ್ಸ್ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಆದರೆ ಈ ಕಂಡೀಷನ್ ಕಂಡೀಷನ್ಸ್ಗಳು ಅರೇಬಿಯನ್ ನಲ್ಲಿ ಕಾಣೋದಿಲ್ಲ ಪೆಸಿಫಿಕ್ ಓಷಿಯನ್ನ ಟೈಫೂನ್ಗಳು ಈ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡೋದ್ರಿಂದ ಸೈಕ್ಲೋನ್ ಇಂಟೆನ್ಸಿಫಿಕೇಶನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಅದಾದ ನಂತರ ಮೂಮೆಂಟ್ ವಿಚಾರವಾಗಿ ಬಂದಿದೆ ಆದರೆ ಐ ಎಮ್ ಡಿ ಹೇಳುತ್ತೆ ಸೈಕ್ಲೋನ್ಸ್ಗಳು ಒರಿಜಿನೇಟ್ ಆಗೋದು ಅರೇಬಿಯನ್ಸಿನಲ್ಲಿ ಕಡಿಮೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒರಿಜಿನೇಟ್ ಆಗುವಂಥ ಸೈಕ್ಲೋನ್ಗಳು ನಾರ್ತ್ ವೆಸ್ಟ್ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ ಆದರೆ ಅದು ಯಾವ ರೀತಿಯಲ್ಲೂ ಇಂಡಿಯನ್ ಮೇನ್ಲ್ಯಾಂಡ್ಗೆ ಆಗಿ ಯಾವುದೇ ರೀತಿಯಲ್ಲಿ ಹಮ್ ಮಾಡೋದಿಲ್ಲ ಆದರೆ ಬೇ ಆಫ್ ಬೆಂಗಾಲ್ನಲ್ಲಿ ರೈಸ್ ಆಗುವಂಥ ಸೈಕ್ಲೋನ್ಸ್ಗಳು ನಮ್ಮ ಈಸ್ಟ್ ಕೋಸ್ಟನ್ನು ಎಫೆಕ್ಟ್ ಮಾಡುತ್ತೆ ನಂತರದಲ್ಲಿ ಇನ್ನೊಂದು ರೀಸನ್ ಅರೇಬಿಯನ್ ಸೀನಲ್ಲಿ ಕಡಿಮೆ ಸೈಕ್ಲೋನ್ಸ್ ಆದರೆ ಬೇ ಆಫ್ ಬೆಂಗಾಲ್ನಲ್ಲಿ ಅತಿ ಹೆಚ್ಚು ಸೈಕ್ಲೋನ್ ಬರೋದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಬೇ ಆಫ್ ಬೆಂಗಾಲ್ ಹೈಯೆಸ್ಟ್ ರೈನ್ಫಾಲ್ನ ರಿಸೀವ್ ಮಾಡುತ್ತೆ ಮತ್ತು ಗಂಗಾ ಮತ್ತು ಬ್ರಹ್ಮಪುತ್ರ ರಿವರ್ಗಳಿಂದಲೂ ಕೂಡ ಫ್ರೆಶ್ ವಾಟರ್ ಇನ್ಫ್ಲೋ ಜಾಸ್ತಿ ಇದೆ ಇದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಕೋಲ್ಡ್ ವಾಟರ್ ಮತ್ತು ವಾರ್ಮ್ ವಾಟರ್ ಮಿಕ್ಸ್ ಆಗೋದಿಲ್ಲ ಈ ರೀತಿ ಮಿಕ್ಸ್ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮೇಲ್ಗಡೆ ಮೇಲ್ಮೈ ಟೆಂಪರೇಚರ್ ಬೇ ಆಫ್ ಬೆಂಗಾಲ್ನಲ್ಲಿ ಜಾಸ್ತಿ ಇರುತ್ತೆ ಇದು ಕೂಡ ಬೇ ಆಫ್ ಬೆಂಗಾಲ್ನಲ್ಲಿ ಸೈಕ್ಲೋನ್ ರೈಸ್ ಆಗೋದಕ್ಕೆ ಒಂದು ಕಾರಣವಾಗಿದೆ ಇಷ್ಟು ಕಾರಣಗಳನ್ನ ನೀವು ಸೈಕ್ಲೋನ್ ಇಂಟೆನ್ಸಿಫಿಕೇಶನ್ ವಿಚಾರವಾಗಿ ನೆನ್ಪಿಟ್ಕೊಂಡಿರಬೇಕಾಗುತ್ತೆ ಬೇ ಆಫ್ ಬೆಂಗಾಲ್ ನಲ್ಲಿ ಸೈಕ್ಲೋನ್ ಅತಿ ಹೆಚ್ಚು ರೈಸ್ ಆಗೋದಕ್ಕೆ ಕಾರಣ ಏನು ಅಂತ ನಿಮಗೆ ತಿಳಿದಿರಬೇಕು ನಂತರದಲ್ಲಿ ಸೈಕ್ಲೋನ್ ಅಂಫಾನ್ ವಿಚಾರವಾಗಿ ಬೇಸಿಕ್ ತಿಳಿದಿರಬೇಕು ಪ್ಲೀಸ್ ಪಾಯಿಂಟ್ ಆಫ್ ದಿನಿಂದ ಈಗ ನೆಕ್ಸ್ಟ್ ಪ್ಲೀಸ್ ಪ್ರಾಕ್ಟಿಸ್ ಕ್ವಶನ್ಸ್ಗಳಿಗೆ ಮೂವಾಗಿದ್ದಾದರೆ ಮೊದಲನೇ ಪ್ರಶ್ನೆಯನ್ನು ಡಬ್ಲ್ಯೂಎಚ್ ಓ ಫಂಡಿಂಗ್ ವಿಚಾರವಾಗಿ ಎರಡು ಸ್ಟೇಟ್ಮೆಂಟ್ಗಳನ್ನ ನೀಡಿದರೆ ಇದಕ್ಕೆ ನೀವು ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಂತರದಲ್ಲಿ ಎರಡನೇ ಪ್ರಶ್ನೆಗೆ ಮೂಗಿದಾದರೆ ಈ ಒಂದು ಪ್ರಶ್ನೆಯನ್ನು ಸೈಕ್ಲೋನ್ ಫಾರ್ಮೇಷನ್ ವಿಚಾರವಾಗಿ ಯಾವುದು ಫೇವರಬಲ್ ಕಂಡೀಷನ್ ಅಂತ ಹೇಳಿ ಕೇಳಿದರೆ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಅನ್ನು ನೀಡಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇದಕ್ಕೆ ಕರೆಕ್ಟ್ ಆದ ಆನ್ಸರ್ಸ್ಗಳನ್ನ ನಾವು ನಾಳೆ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್